ನಮಸ್ಕಾರ ರಾಮನಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮಾತಾರಾಮು ಮತ್ತು ಪಿತಾ ರಾಮಚಂದ್ರ ಸ್ವಾಮಿ ರಾಮು ಮತ್ತು ಸಖಾ ರಾಮಚಂದ್ರ ಸರ್ವಸ್ವೊಮ್ಮೆ ರಾಮಚಂದ್ರು ದಯಾಳು ನಾಣ್ಯಂ ಜಾನೇನ ಜಾನೇ ಜಾನೇನ ಜಾನೆ ಮಾತ ಅಂದರೆ ತಾಯಿಯೂ ನೀನೆ ತಂದೆಯೂ ನೀನೇ ಸಖನು ನೀನೆ ಮಿತ್ರನೂ ನೀನೆ ನಿನ್ನನ್ನು ಬಿಟ್ಟು ನನಗೇನೂ ಗೊತ್ತಿಲ್ಲ ಅಂತ ಹೇಳುವಂತಹ ರಾಮನ ಮೇಲಿನ ಭಕ್ತಿಯ ಪ್ರತೀಕವೇ ಮಂದಿರದ ಉದ್ಘಾಟನೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಹಾಗಾಗಿ ಸಕಲ ಗುಣಗಳ ಮೂಲಕ ಆದರ್ಶ ಗುಣಗಳ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಆದರ್ಶ ಪ್ರಾಯವಾಗಿರುವಂತಹ ರಾಮನ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ತಿಳಿಸ್ಕೊಡೋದಕ್ಕೆ ಅಂತಾರಾಷ್ಟ್ರೀಯ ಖ್ಯಾತಿಯ ಆಧ್ಯಾತ್ಮಿಕ ತಜ್ಞರು ಸಮೂಹನ ತಜ್ಞರು ಹಾಗೆಯೇ ಹನುಮತ್ ಉಪಾಸಕರಾಗಿರುವಂತಹ ಶ್ರೀರಾಮಚಂದ್ರ ಗುರುಜಿಯವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಗುರುಜಿ ಇವತ್ತು ಭಾರತೀಯರ ಅಸ್ಮಿತೆ ಗೌರವ ಭಕ್ತಿ ಅಂತ ಕರೆಸ್ಕೊಳ್ಳೋ ರಾಮ ಮಂದಿರದ ಉದ್ಘಾಟನೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಈ ರಾಮ ಮಂದಿರದ ಕುರಿತಂತೆ ರಾಮನ ಕುರಿತಂತೆ ನಿಮ್ಮ ಮಾತೇನು ಅಂತ ಎತ್ರ ರಘುನಾಥ ಸಂಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ನೀವು ಹೇಳಿದ್ರಿ ಎಲ್ಲ ಭಾರತೀಯರಷ್ಟೇ ಅಲ್ಲ ಪ್ರಪಂಚದ ಸಮಸ್ತ ಕುಲಕೋಟಿಯ ಒಂದು ಆತ್ಮನೇ ರಾಮ ಆತ್ಮಾರಾಮ ಆನಂದ ಧಾಮ ಎಲ್ಲಿ ಆತ್ಮನೇ ಇರ್ತಾನೋ ಅಲ್ಲಿ ಆನಂದ ಇರ್ತದೆ ಆನಂದ ಬೇರೆ ಇಲ್ಲ ಆತ್ಮ ಬೇರೆ ಇಲ್ಲ ರಾಮ ಬೇರೆ ಇಲ್ಲ ಅಂತ ಇಂತಹ ರಾಮನನ್ನ ಮೂಲ ರಾಮನ ಸ್ವರೂಪದಲ್ಲಿ ಪೂಜಿಸಿದವರು ನಮ್ಮ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಈ ರಾಮ ಇದೆಯಲ್ಲ ಇದೆಯಲ್ಲ ರಾಘವ ರಾಮಕೃಷ್ಣ ಪರಮಂಸರು ರಾಘವೇಂದ್ರ ಸ್ವಾಮಿಗಳು ರಮಣ ಮಹರ್ಷಿಗಳು ಅವನ ಹೆಸರಿಟ್ಕೊಂಡೇ ಲೋಕಕ್ಕೆ ಅತಿಯಾದಂತಹ ಇತಿವರ್ಯರು ಅಂದರೆ ಆ ರಾಮನಾಮಕ್ಕೆ ಅಷ್ಟು ಶಕ್ತಿ ಇದೆ ಅಷ್ಟು ಸೆಳೆತ ಇದೆ ಅದೊಂದು ಸೋಜಿಗ ನೀವು ಹೇಳಿದ್ರೆ ಅಸ್ಮಿತೆ ಅಂತ ಹೌದು ಎಲ್ಲ ಭಾರತೀಯರ ಅಸ್ಮಿತೆ ಸಾಂಸ್ಕೃತಿಕ ಆಧ್ಯಾತ್ಮಿಕ ಒಂದು ರಾಯಭಾರಿ ಯಾರು ಅಂತಂದರೆ ಭಾರತದ ರಾಯಭಾರಿ ಅದು ರಾಮ ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಮನು ರಾಮನಿಲ್ಲದೆ ಹನುಮನಿಲ್ಲ ಹನುಮನಿಲ್ಲದೆ ರಾಮನಿಲ್ಲ ಅಂತ ಅಧ್ಯಾತ್ಮದಲ್ಲಿ ಹೀಗೆ ಹೇಳ್ತೀವಿ ನಾವು ಎಲ್ಲಿ ಆತ್ಮನೋ ಅಲ್ಲಿ ಪ್ರಾಣನೋ ಎಲ್ಲಿ ಪ್ರಾಣನೋ ಅಲ್ಲಿ ಆತ್ಮನೋ ಪ್ರಾಣನಿಲ್ಲದೆ ಆತ್ಮನಿಲ್ಲ ಆತ್ಮನಿಲ್ಲದೆ ಪ್ರಾಣಕ್ಕೆ ಬೆಲೆಯಿಲ್ಲ ಅಂತ ಈ ರಾಮ ಮತ್ತು ಹನುಮ ಅಂತಕ್ಕಂಥವರು ಒಂದು ಏನು ಆಲಿಂಗನ ಸಂಕೇತ ಇದು ಅಂದರೆ ಆತ್ಮ ಎಲ್ಲಿರ್ತದೋ ಅಲ್ಲಿ ಪ್ರಾಣ ಇರ್ತದೆ ಪ್ರಾಣ ಇಲ್ಲದೆ ಆತ್ಮ ಇರೋದಿಲ್ಲ ಹಾಗಾಗಿ ಅಂತಹ ಆತ್ಮನನ್ನು ಪ್ರತಿರ್ಧಿಸತಕ್ಕಂಥ ರಾಮ ಸರ್ವಕಾಲಕ್ಕೂ ಒಂದು ಶ್ರೇಷ್ಠ ಅವತಾರ ಯಾವ ದಶಾವತಾರಗಳಲ್ಲಿ ರಾಮ ಅವತಾರ ಅಚ್ಚು ಅತ್ಯುತ್ಕೃಷ್ಟವಾದಂಥ ಒಂದು ಅವತಾರ ಅಂತ ಪರಿಪೂರ್ಣವಾದ ಒಂದು ಅವತಾರ ಅಂತ ಹೇಳ್ಬೋದು ಯಾವುದೇ ಅಪೂರ್ಣತೆ ಇಲ್ಲದೆ ಯಾವುದೇ ಕಳಂಕ ಇಲ್ಲದೆ ರಾಮರಾಜ್ಯ ಅಂತ ನಾವು ಕರಿತೀವತ್ತು ಕೃಷ್ಣರಾಜ್ಯ ಅಂತ ಕರೆಯಲ್ವೇ ಹೌದು ರಾಮರಾಜ್ಯ ಅಂದರೆ ಅಷ್ಟು ರಾಮನ ಕಾಲದಲ್ಲಿ ಜನರು ಅಷ್ಟು ಸಂತೋಷಭರಿತರಾಗಿದ್ದರು ಸುಭಿಕ್ಷವಾಗ್ತಾ ಸುಭಿಕ್ಷವಾಗಿತ್ತು ಆ ನಾಡು ಕಾಲ ಕಾಲಕ್ಕೆ ಮಳೆ ಆಗ್ತಾ ಇತ್ತು ಎಲ್ಲರಿಗೂ ಸಮಾನವಾದ ನ್ಯಾಯ ಅಂತಕ್ಕಂಥದ್ದು ಆಗಿನ ಕಾಲದಲ್ಲಿ ಇತ್ತು ಒಬ್ಬ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಮಾತಿಗೂ ಗೌರವ ಕೊಟ್ಟು ತನ್ನ ಹೆಂಡತಿಯನ್ನೇ ತ್ಯಾಗ ಮಾಡಿದಂಥ ಮರ್ಯಾದ ಪುರುಷೋತ್ತಮ ತ್ಯಾಗದ ಸಂಕೇತ ಭೋಗದ ಸಂಕೇತ ಅಲ್ಲ ರಾಮ ಹೌದು ತ್ಯಾಗ ಮತ್ತು ಕಷ್ಟ ಬೇರೆ ಅಲ್ಲ ರಾಮ ಬೇರೆ ಅಲ್ಲ ಅವನು ಪಟ್ಟಷ್ಟು ಕಷ್ಟ ಇನ್ಯಾರೂ ಪಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅದು ಏನು ಹೇಳ್ತದೆ ಆ ಪಾತ್ರ ಅಂತಂದರೆ ಜೀವನದಲ್ಲಿ ಕಷ್ಟ ಬರ್ತದೆ ಸಮಸ್ಯೆಗಳು ಬರ್ತವೆ ತಾಳ್ಮೆಯಿಂದ ಎದುರಿಸು ಹೋರಾಡು ಸೊ ಹಿಂಗೆ ಹೇಳ್ತದೆ ಆ ಪಾತ್ರ ಹಾಗಾಗಿ ಆ ಪಾತ್ರ ಸರ್ವಕಾಲಕ್ಕೂ ಸರ್ವಯುಗಕ್ಕೂ ಶ್ರೇಷ್ಠವಾದ ಪಾತ್ರ ಅಂತಹ ರಾಮಲಲ್ಲನ ರಾಮಲಲ್ಲಾ ಅಂತ ಯಾಕೆ ಹೇಳಬೇಕು ಅಂತಂದ್ರೆ ಅಯೋಧ್ಯ ನಗರಿಯಲ್ಲಿ ಇವತ್ತು ಬಾಲರಾಮನ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಬಾಲರಾಮನಿಗೆ ಜಗತ್ತೆಲ್ಲ ಅದನ್ನ ಕಣ್ತುಂಬಿಸ್ಕೊಳ್ತಾರೆ ಜನವೋ ಜನ ಒಂದು ಮಾತಿದೆ ಎಲ್ಲ ದಾರಿಗಳು ರೋಮ್ ನಗರವನ್ನು ಮುಟ್ತವೆ ಅಂತ ಆದರೆ ಆ ಮಾತು ಸುಳ್ಳು ಅನಿಸ್ತದೆ ನನಗೆ ಜಗತ್ತಿನ ಎಲ್ಲ ಕಣ್ಣುಗಳು ಎಲ್ಲ ದಾರಿಗಳು ಅಯೋಧ್ಯ ನಗರಿಯನ್ನು ಸೇರ್ತವೆ ನ ಇವತ್ತು ಜನವೋ ಜನ ಆ ಜನಜಾತ್ರೆ ಬೇರೆ ಆ ಒಂದು ಭಕ್ತಿಯಿಂದ ತುಂಬಿರ್ತಕ್ಕಂಥ ಶ್ರದ್ಧೆಯಿಂದ ತುಂಬಿರ್ತಕ್ಕಂಥ ಏನು ಆ ಭಕ್ತಿ ಶ್ರದ್ಧೆಯಿಂದ ಅಲ್ಲಿ ಜನ ಸೇರ್ತಾರಲ್ಲ ಅದು ಬಹಳ ವಿಶೇಷವಾದ ಗುರುಜಿ ರಾಮ ಅಂದಾಗ ಆದರ್ಶ ಗುಣಗಳು ಅಂತ ನಾವು ಕೇಳ್ತೀವಿ ಯಾಕೆ ನಾವು ಆದರ್ಶನಾಗಿ ರಾಮನನ್ನು ನಾವು ಅನುಸರಿಸಬೇಕು ಅಂತ ಆ ಒಬಿಡಿಯನ್ಸಿ ಅಂತಾರೆ ಒಬ್ಬ ವ್ಯಕ್ತಿಗೆ ವಿಧೇಯತೆ ಇರಬೇಕು ಆ ಪಿತೃಪಾಲನಾ ಗುಣಗಳು ಆ ಪಿತೃಪಾಲ ಪಿತೃವಾಕ್ಯ ಪರಿಪಾಲಕನಾಗಿ ಅವನು ಸಿಂಹಾಸನವನ್ನೇ ರಾಜ್ಯವನ್ನೇ ಪಟ್ಟಾಭಿಷೇಕವನ್ನೇ ತ್ಯಾಗ ಮಾಡಿದ ಅಂದರೆ ತ್ಯಾಗ ಅಲ್ಲಿ ಬರ್ತದೆ ಹಾಂ ಅವನು ಆಸೆ ಪಟ್ಟಿದ್ದಿದ್ರೆ ಯಾರೋ ಒಂದು ತಡೆಯಕ್ ಆಗ್ತಿರ್ಲಿಲ್ಲ ಒಂದು ಒಬ್ಬ ವ್ಯಕ್ತಿ ವಿಧೇಯಕತೆಯನ್ನು ಅವನಿಂದ ಕಲಿಬೋದು ಹಾಗೆ ಆ ವೀರ ಹೌದು ಅವನು ಶೂರ ಹೌದು ಜ್ಞಾನಿ ಹೌದು ಸಕಲ ಶಾಸ್ತ್ರ ಪಾರಂಗತ ಹೌದು ಸೊ ಆ ರಾಮನ ಗುಣಗಳನ್ನು ರಾಮನ ಗುರುವಾಗಿದ್ದಂತಹ ವಿಶ್ವಾಮಿತ್ರರು ಒಂದು ಕಡೆ ಬರೀತಾರೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ಇದು ಬರೆದ ಸಂದರ್ಭ ಯಾವುದು ಅಂತಂದರೆ ವಿಶ್ವಾಮಿತ್ರ ಲೋಕ ಕಲ್ಯಾಣಕ್ಕಾಗಿ ಯಜ್ಞ ಯಾಗಾದಿಗಳನ್ನು ಅರಣ್ಯದ ಮಧ್ಯೆ ಮಾಡ್ತಿರಬೇಕಾದ್ರೆ ರಾಕ್ಷಸರು ಭಂಗಪಡಿಸ್ತಿರ್ತಾರೆ ಆ ರಾಕ್ಷಸರ ದಾಳಿಯಿಂದ ಉಪಟಳದಿಂದ ಕಾಯಲಿಕ್ಕೆ ಅಂತ ರಾಮ ಲಕ್ಷ್ಮಣರ ಬಾಲಕರಾಗಿದ್ದಂತಹ ಇನ್ನೂ ಹದಿಹರಿಯದ ಸಣ್ಣ ಹುಡುಗರಾಗಿರ್ತಕ್ಕಂಥ ರಾಮ ಲಕ್ಷ್ಮಣರಿಗೆ ಆ ಒಂದು ಜವಾಬ್ದಾರಿ ಕೊಡ್ತಾರೆ ಅವ್ರು ರಾತ್ರಿಯೆಲ್ಲ ನಿದ್ರೆ ಕೆಟ್ಟು ಕಾಯ್ತಿರ್ತಾರೆ ರಾಕ್ಷಸರ ರಾಕ್ಷಸ ನಡೀತಿರ್ತದೆ ಕರಬಿದೂಷಣ ಆಮೇಲೆ ಮಾರೀಚೆ ಇತ್ಯಾದಿಗಳು ಕೊನೆಗೆ ಇನ್ನೇನು ಬೆಳಕಾಗ್ತಾ ಇದೆ ಅಂದಾಗ ಅವರು ನಿದ್ರೆಗೆ ಜಾರತಾರೆ ಆ ಸಮಯದಲ್ಲಿ ವಿಶ್ವಾಮಿತ್ರ ನದಿಯ ತೀರದಲ್ಲಿ ಸಂಧ್ಯಾ ಒಂದನೆಗೆ ಹೋಗ್ತಾರೆ ಇನ್ನೂ ಎದ್ದು ಸಂಧ್ಯಾ ಮುಗಿಸ್ಕೊಂಡು ಬಂದು ನೋಡ್ತಾರೆ ಆ ಸೂರ್ಯನ ಬೆಳಕು ಆ ಇವ್ರ ಮೇಲೆ ಬೆಳೀತಿರ್ತದೆ ಹಾಂ ಹೋಗುವಾಗ ನೋಡ್ತಾನೆ ಇನ್ನೂ ಬೆಳಕು ಹರಿದಿರೋದಿಲ್ಲ ಆದರೆ ರಾಮನ ಮೈಯಲ್ಲಿ ಆ ನರನಾಡಿಗಳು ಈ ರೇಡಿಯಂ ಪ್ರಕಾಶ ಮಾಡ್ತದಲ್ಲ ಹೌದು ಈ ಪ್ರಕಾಶಮಾನವಾದ ಒಂದು ಬೆಳಕು ಆ ನರನಾಡಿಗಳಲ್ಲಿ ಹರಿತಿತ್ತಂತೆ ಓಹ್ ಇವನು ಸಾಕ್ಷಾತ್ ವಿಷ್ಣುವಿನ ಅವತಾರವೇ ಅಂತ ಹೇಳಿ ಒತ್ತಿಷ್ಟ ನರಶಾರ್ಧೂಲ ಅಂತ ಹೇಳಿ ಅದು ರಾಮನ ನೀವು ಇದನ್ನ ಪ್ರಸ್ತಾಪ ಮಾಡ್ಬೇಕಾದ್ರೆ ಒಂದನ್ನು ಉಲ್ಲೇಖ ಮಾಡಿದ್ರಿ ಗುರುಜಿ ಅವನ ಆಸೆ ಪಟ್ಟಿತಿದ್ರೆ ಖಂಡಿತವಾಗ್ಲೂ ಎಲ್ಲವನ್ನ ಪಡ್ಕೊಳ್ಬಹುದಾಗಿತ್ತು ಅಂತ ಇವತ್ತು ನಾವು ಆಸೆಗೇನೆ ಒದ್ದಾಡತಿರೋದು ಆಸೆ ಪಡೋದೇ ತಪ್ಪ ಒಂದು ಪಕ್ಷ ಆಸೆ ಪಡೋದಾದ್ರೆ ಯಾವ್ದನ್ನ ಪಡ್ಬೇಕು ನಾವು ತಾನಾಗಿ ಒಲಿದು ಬರುವುದು ಬೇರೆ ಬಲವಂತವಾಗಿ ಕಸಿದುಕೊಳ್ಳುವುದು ಬೇರೆ ಆ ಗುಣ ರಾವಣನಲ್ಲಿತ್ತು ಕಸಿದುಕೊಳ್ಳುವ ಗುಣ ರಾಮನಲ್ಲಿತ್ತು ರಾವಣನಲ್ಲಿ ತಾನಾಗಿ ಒಲಿದು ಬಂದದ್ದನ್ನು ಸ್ವೀಕರಿಸುವ ಗುಣ ರಾಮನಲ್ಲಿತ್ತು ಅದೇ ರಾವಣನ್ಗೂ ರಾಮನಗಿರ್ತಕ್ಕಂಥ ವ್ಯತ್ಯಾಸ ಇಬ್ರು ಜ್ಞಾನಿಗಳೇ ಇಬ್ಬರು ವಿದ್ಯಾವಂತರೇ ಆದರೆ ವಿದ್ಯೆ ವಿಚಾರಕ್ಕೆ ಬಂದಾಗ ಒಂದು ಶ್ಲೋಕ ಇದೆ ವಿದ್ಯಾ ದದಾತಿ ವಿನಯಂ ವಿನಯಂ ಧ್ಯಾತಿ ಪಾತ್ರತ್ವಂ ಪಾತ್ರತ್ವಂ ಧನಮಾಪ್ನೋತಿ ಧನಾತ್ ತತಃ ಧನಾ ಧರ್ಮಂ ತತಃ ಸುಖಂ ಅಂತ ರಾಮನೂ ವಿದ್ಯಾವಂತಾನೆ ರಾವಣನೂ ಇನ್ನೂ ವಿದ್ಯಾವಂತಾನೆ ಆದರೆ ರಾವಣನಲ್ಲಿ ವಿದ್ಯಾದಾತಿ ವಿನಯ ಅಂತಾರಲ್ಲ ಆ ವಿನಯ ಇತ್ತು ರಾವಣನಲ್ಲಿ ನಾನು ಅನ್ನುವ ಅಹಂಕಾರ ಇತ್ತು ವಿದ್ಯೆ ಎಲ್ಲಿರ್ತದೋ ಅಲ್ಲಿ ಅಹಂಕಾರ ಇರಬಾರದು ಅದು ಒಂದು ಅಹಂಕಾರ ಅಲ್ಲ ಹತ್ತು ದಶಾ ದಶ ಅಹಂಕಾರಗಳು ಅದಕ್ಕೆ ಅವನಿಗೆ ದಶಕಂಠ ಅಂತ ಹೆಸರು ಬಂತು ರಾವಣನ ಸಂಹಾರ ಆಗಲಿಲ್ಲ ಅಲ್ಲಿ ಅಹಂಕಾರದ ಸಂಹಾರ ಆಗಿತ್ತು ರಾಮನಿಂದ ರಾಮ ಎಲ್ಲ ಯುಗಕ್ಕೂ ಎಲ್ಲ ಕಾಲಕ್ಕೂ ಎಲ್ಲರಿಗೂ ಆದರ್ಶ ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತೀವಿ ನಾವು ಆ ರಾಮನ ವರ್ಣನೆ ಎಷ್ಟು ಆಜಾನುಬಾಹು ಅರವಿಂದ ಲೋಚನ ಆ ವ್ಯಕ್ತಿತ್ವವನ್ನು ವರ್ಣಿಸ್ತಾರಲ್ಲ ಮೈನವರು ಹೇಳ್ತದೆ ಖಂಡಿತ ಗುರುಜಿ ರಾಮನ ರಾವಣನ ಸಂಹಾರ ಆದಾಗ ಮತ್ತೆ ವಾಪಸ್ ಮನೆಗೆ ಬಂದ ಸಂದರ್ಭದಲ್ಲಿ ತಾಯಿ ರಾಮನನ್ನ ಕೇಳ್ತಾಳಂತೆ ರಾವಣನ ಸಂಹಾರ ಆಯ್ತಾ ಕೊಂದು ಬಂದಿಯ ಮಗನೇ ಅಂತ ಕೇಳಿದಾಗ ನಾನು ರಾವಣನನ್ನ ಕೊಲ್ಲಲಿಲ್ಲ ನಾನು ರಾವಣನನ್ನ ಕೊಂದಿತ್ತು ಅಂತ ನಾನು ಅಹಂಕಾರವೇ ಅಂತ ನಾನು ಅಹಂ ನಾನು ಅನ್ನುವ ಅಹಂಕಾರ ಇತ್ತಲ್ಲ ಆಯ್ತು ಖಂಡಿತ ಗುರುಜಿ ಗುರುಜಿ ರಾಮನ ಆದರ್ಶದ ಬಗ್ಗೆ ನೀವು ತಿಳಿಸ್ಕೊಳ್ತಾ ಇರ್ದಿ ನಾವು ಯಾಕೆ ಆತನನ್ನ ಅನುಸರಿಸಬೇಕು ಅಂತ ಹೇಳಿ ನನಗೆ ಆ ರಾಮನ ಕುಟುಂಬ ನೋಡಿದಾಗ ಈಗ ಲಕ್ಷ್ಮಣ ಇರಬಹುದು ವನವಾಸ ಅಂದ ತಕ್ಷಣ ಮರು ಯೋಚನೆನೇ ಇಲ್ಲ ಅಣ್ಣನ ಹಿಂದೆ ಹೊರಟು ಹೋದಂತ ನಾವು ಕಾಣ್ತೀವಿ ಸೀತಾ ಮಾತೆ ತಾನು ಅನುಭವಿಸಬಹುದಾಗಿತ್ತು ಅರಮನೆಯಲ್ಲಿ ಇರಬಹುದಾಗಿತ್ತು ಆಕೆನೂ ಹೊರಟು ನಿಲ್ತಾಳೆ ಭರತ ಅಂದಾಗ ವಿಶೇಷ ನಮ್ಗೆ ಆ ಜಾಗದಲ್ಲಿ ಸಿಂಹಾಸನದಲ್ಲಿ ಕೂತ್ಕೋಬಹುದಾಗಿತ್ತು ಆದ್ರೂ ಕೂಡ ಪಾದುಕಿಯನ್ನಿಟ್ಟು ರಾಜ್ಯವನ್ನು ಮುನ್ನಡಿಸಬೇಕು ಅನ್ನುವಂತಹ ಜವಾಬ್ದಾರಿಯನ್ನು ಹಾ ಹಾ ಆ ಕುಟುಂಬದ ಆದರ್ಶ ಗುಣಗಳ ಬಗ್ಗೆ ತಿಳಿಸ್ಕೊಡ್ತೀವಿ ಅಲ್ಲಿ ಅಣ್ಣಮ್ಮಂದಿರು ಇರ್ತಾರೆ ಅತ್ತಂಗಿರ್ ಇರ್ತಾರೆ ತಂದೆ ಇರ್ತಾರೆ ಅಜ್ಜ ಇರ್ತಾರೆ ಒಂದು ತುಂಬಿದ ಕುಟುಂಬದಲ್ಲಿ ಒಂದು ಅನ್ಯೋನ್ಯತೆ ಹೇಗಿರಬೇಕು ಅನ್ನುವ ಆದರ್ಶ ಇದೆಯಲ್ಲ ಅದನ್ನ ನಾವು ರಾಮಾಯಣದಿಂದ ಕಲ್ತ್ಕೋಬಹುದು ಆ ರಾಮನ ಕುಟುಂಬವೇ ಹಾಗಿತ್ತು ಮುಖ್ಯವಾಗಿ ಈ ಅವರ ಅಣತಮ್ಮಂದರಲ್ಲಿ ಎಷ್ಟು ಒಂದು ಒಗ್ಗಟ್ಟಿತ್ತು ಅನ್ಯೋನ್ಯತೆ ಇತ್ತು ಪ್ರೀತಿ ವಿಶ್ವಾಸ ಇತ್ತು ನಂಬಿಕೆ ಇತ್ತು ಆ ಆದರ್ಶ ಗುಣಗಳನ್ನು ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅದನ್ನು ಪಾಲನೆ ಮಾಡಬಹುದು ರಾಮನಿಗೆ ಒಬ್ಬ ಸಹೋದರಿಯೂ ಇದ್ಲು ಗುರುಜಿ ಅಕ್ಕ ಇದ್ಲು ಅವಳ ಹೆಸರು ಶಾಂತ ಅಂತ ಅವಳು ಬಹಳ ಚಿಕ್ಕ ವಯಸ್ಸಲ್ಲೇ ಅಡ್ಯಾಪ್ಟ್ ಮಾಡೆ ಇನ್ನೊಬ್ಬರಿಗೆ ಇನ್ನೊಬ್ಬರಿಗೆ ದತ್ತು ಕೊಟ್ಟಿದ್ರು ಅವರು ಹಾಗಾಗಿ ರಾಮನ ರಾಮ ಗುಡಿಯಲ್ಲಿ ರಾಮದೇವರ ಗುಡಿಯಲ್ಲಿ ನಾಲ್ವರಿಗೆ ಪೂಜೆ ಮಾಡ್ತಾರೆ ಸಾಮಾನ್ಯವಾಗಿ ನಾಲ್ವರೆಗೆ ಪೂಜೆ ವಿಶೇಷವಾಗಿ ಅಲ್ಲಿ ರಾಮ ಲಕ್ಷ್ಮಣ ಸೀತಾ ಹನುಮಂತ ಸಹಿತ ಇರ್ತಾರೆ ಆಧ್ಯಾತ್ಮಿಕವಾಗಿ ಅದರ ಸಂಕೇತ ಏನು ಅಂತಂದ್ರೆ ರಾಮಗುಡಿ ಅಂತಂದ್ರೆ ನಮ್ಮ ಹೃದಯ ನೋಡಿ ಈ ಹೃದಯನ ಅಯೋಧ್ಯ ಅಂತಾರೆ ಅವಧ್ ಅಂತಂದ್ರೆ ವದ್ ಅಂದ್ರೆ ಅವಧ್ ಅಂತಂದ್ರೆ ಅಹಿಂಸೆ ಅಂತ ನಮ್ಮ ದೇಹದಲ್ಲಿ ಅಹಿಂಸೆಯ ಭಾಗ ಯಾವುದಂದ್ರೆ ಹೃದಯ ಹಿಂಸೆಯ ಭಾಗ ತಲೆ ಈ ತಲೆಯ ಸಂಕೇತವೇ ರಾವಣ ಹಿಂಸೆಯ ಪ್ರತೀಕವೇ ರಾವಣ ಅಹಿಂಸೆಯ ಪ್ರತೀಕವೇ ರಾಮ ಇದನ್ನು ನಾವು ಆದರ್ಶವಾಗಿ ತಗೊಂಡೇವೆ ಇಂತಹ ರಾಮದೇವರ ಗುಡಿ ನಮ್ಮ ಎಲ್ಲ ಪ್ರತಿಯೊಬ್ಬರ ಹೃದಯದಲ್ಲಿದೆ ಪ್ರತಿಯೊಬ್ಬರ ದೇಹದಲ್ಲಿ ಹೃದಯ ಇದೆ ಈ ಹೃದಯ ಅಂತಕ್ಕಂಥದ್ದು ಇಂಜಿನ್ ಆಫ್ ದಿ ಬಾಡಿ ಅಂತ ಹೇಳ್ತೀವಿ ನಾವು ಗರ್ಭಗೃಹ ಇದು ಇಲ್ಲಿ ನಾಲ್ಕು ಕವಾಟಗಳಿವೆ ಬಹಳ ಹಿಂದಿನ ಕಾಲದಲ್ಲಿ ಆ ಕವಾಟಗಳಿಗೆ ರಾಮ ಕವಾಟ ಸೀತಾ ಕವಾಟ ಲಕ್ಷ್ಮಣ ಕವಾಟ ಹನುಮತ್ ಕವಾಟ ಅಂತ ಕರೀತಾ ಇದ್ರು ವಿಜ್ಞಾನ ಬರೋಕ್ಕಿಂತ ಮುಂಚೆ ವಿಜ್ಞಾನ ಬಂದ್ಮೇಲೆ ಹೃತ್ ಕೃಕ್ಷಿ ಹೃತ್ ಕರ್ಣ ಅಂತ ಕರೀತಾರೆ ಆರ್ಟ್ರೀಸ್ ಇದೆಯಲ್ಲ ನಾಲ್ಕು ನಾಲ್ಕು ಚೇಂಬರ್ಸ್ ಇದೆ ಆ ಕವಾಟಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ನಾವು ಸ್ವಸ್ಥವಾಗಿದ್ವಿ ಸ್ವಸ್ಥವಾಗಿರ್ತೀವಿ ಆ ಸ್ವಸ್ಥತೆಯ ಸಂಕೇತವೇ ಈ ನಾಲ್ವರು ಈ ನಾಲ್ವರನ್ನು ಪೂಜಿಸಿದ್ರೆ ಚತುರ್ವಿಧ ಪುರುಷಾರ್ಥ ಫಲಗಳು ಬರ್ತವೆ ಅಂತ ತುಳಸಿದಾಸರು ಹೇಳ್ತಾರೆ ರಾಮಭಕ್ತರಾಗಿದ್ದಂತಹ ತುಳಸಿದಾಸರು ರಾಮ ಕಲಿಯುಗದಲ್ಲಿ ಅನೇಕರಿಗೆ ಪ್ರತ್ಯಕ್ಷ ದರ್ಶನವನ್ನು ಕೊಟ್ಟಿದ್ದ ತುಳಸಿದಾಸರಿಗಾಗಿತ್ತು ಸಮರ್ಥ ರಾಮದಾಸರಿಗಾಗಿತ್ತು ಕಬೀರ್ ದಾಸರಿಗಾಗಿತ್ತು ಭದ್ರಾಚಲ ರಾಮದಾಸರಿಗಾಗಿತ್ತು ಅಂದರೆ ರಾಮನ ಅಸ್ಮಿತೆಯನ್ನು ತುಂಬ ಜನ ಪ್ರಶ್ನೆ ಮಾಡ್ತಾರೆ ಅಂತವ್ರೆ ನಾನು ಈ ಮೂಲಕ ಹೇಳ್ತೇನೆ ವೈಜ್ಞಾನಿಕವಾಗಿ ನಿರೂಪಣೆ ಮಾಡಬಹುದಾದಂಥ ಅವರೇ ಹೋಗಿ ಪರಿಶೀಲನೆ ಮಾಡಲಿ ಹತ್ತು ಸಾವಿರಕ್ಕಿಂತ ಹತ್ತು ಸಾವಿರ ವರ್ಷಕ್ಕಿಂತಲೂ ಅತಿ ಪುರಾತನವಾದ ಹನುಮ ಮಂದಿರ ಅಮೆರಿಕದಲ್ಲಿ ಇದೆ ಅದನ್ನ ಇತ್ತೀಚೆಗೆ ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ಅಂತ ಒಂದಿದೆ ಹೌದು ಅವರು ಆ ದಟ್ಟ ಅಡವಿಯಲ್ಲಿ ಮುಚ್ಚಿ ಹೋಗಿದ್ದಂತ ಆ ಒಂದು ದೇವಸ್ಥಾನನ ಪತ್ತೆ ಮಾಡಿ ಅದರ ಮೇಲೆ ಒಂದು ಡಾಕ್ಯುಮೆಂಟ್ ಮಾಡಿದ್ದಾರೆ ಯಾರಾದರೂ ರಾಮನ ಸ್ಮಿತಿಯನ್ನು ಪ್ರಶ್ನಿಸುವವರು ಆಂಜನೇಯನ ಗುಡಿ ಎಂದ ಇದೆ ಅಂತಂದ್ರೆ ಎಲ್ಲಿ ಹನುಮನು ಅಲ್ಲಿ ರಾಮನು ಇರಲೇಬೇಕಲ್ವಾ ಸೊ ಅದು ಸೆಂಟ್ರಲ್ ಅಮೇರಿಕಾ ಗ್ವಾಟೆಮಾಲಾ ಸ್ಟೇಟಿನ ಹೊಂಡುರಾಸ್ ಅನ್ನುವ ಪ್ರಾಂತ್ಯದಲ್ಲಿ ಇದೆ ಇವಾಗಲೂ ಇದೆ ಆ ಬಯಸುವರು ದ ಲಾಸ್ಟ್ ಪ್ಲೇಸ್ ಆಫ್ ಮಂಕಿ ಗಾರ್ಡ್ ಅಂತ ನೀವು ಸರ್ಚ್ ಮಾಡಿದ್ರೆ ಆ ಡಾಕ್ಯುಮೆಂಟ್ ಸಿಗುತ್ತೆ ಆ ಡಾಕ್ಯುಮೆಂಟ್ ನಿಮಗೆಲ್ಲ ಸಂಶಯಗಳಿಗೆ ಉತ್ತರ ಕೊಡ್ತದೆ ಅದನ್ನು ಕಟ್ಟಿಸಿದವನು ಆಂಜನೇಯ ಆಂಜನೇಯನ ಪ್ರಥಮ ಶಿಷ್ಯ ಕಾಲಮೇಘ ಅಂತ ಈ ಕಾಲಮೇಘ ಯಾರು ಅಂತಂದರೆ ದುರ್ದಂಡಿಯ ಮಗ ಈ ದುರ್ದಂಡಿ ಯಾರು ಅಂತಂದ್ರೆ ಮಹಿರಾವಣನ್ ತಂಗಿ ಮಹಿರಾವಣನ್ ಮಹಿರಾವಣ ರಾಮ ಲಕ್ಷ್ಮಣರನ್ನ ಕೊಂಡು ಹೋಗಿದ್ದ ಪಾತಾಳ ಲೋಕಕ್ಕೆ ಮಹಾಕಾಳಿಗೆ ಬಲಿ ಕೊಟ್ಟು ವಿಶೇಷವಾದ ಪಡಿಬೇಕು ಅಂತ ಅವಾಗ ಆನ್ ಅಸೈನ್ಮೆಂಟ್ ಸರ್ಜಿಕಲ್ ಸ್ಟ್ರೈಕು ಏರ್ ಸ್ಟ್ರೈಕ್ ಮಾಡಿದವನು ಆಂಜನೇಯ ಅಲ್ಲಿಗೆ ಹೋಗಿ ಮಹಿರಾವಣ ಮರ್ಧನಾಯನ ಮಹಾಂತ ಅಷ್ಟೋತ್ರದಲ್ಲಿ ಬರ್ತದೆ ಅವನು ಸಂಹಾರ ಮಾಡಿ ಅವನ ತಂಗಿಯ ಮಗನಿಗೆ ಪಟ್ಟಾಭಿಷೇಕ ರಾಮ ಲಕ್ಷ್ಮಣ ಕೈ ಮಾಡಿಸಿ ಬರ್ತಾನೆ ಬಹುಕಾಲದವರೆಗೂ ಅವನ ಆ ಆನಂತರ ಆಂಜನೇಯನ ಮಗ ಆ ಸಂಸ್ಥಾನವನ್ನ ಆಳ್ದ ಮಕರಧ್ವಜ ಇದೆಲ್ಲ ಎಲ್ಲಿ ಬರ್ತದೆ ಅಂದ್ರೆ ವಾಲ್ಮೀಕಿಯವರೇ ಬರ್ದಿರ್ತಕ್ಕಂಥ ಮಹಿರಾವಣ ಪುರಾಣ ಓದಿದ್ರೆ ಈ ನಾಸ್ತಿಕರಿಗೆಲ್ಲ ಉತ್ತರ ಸಿಗ್ತದೆ ಈಗೊಂದು ವಿರಾಮ ವಿರಾಮದ ನಂತರ ರಾಮನಾಮ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ರಾಮ ಅನ್ಬೇಕಾದ್ರೆ ರಾಮದಗಿರುವಂತ ಶಕ್ತಿಗಳನ್ನು ಗುರುಜಿ ಏನ್ ಶಕ್ತಿ ಇದೆ ಯಾಕೆ ನಾವು ಜಪಿಸಬೇಕು ಹಾಗಾದ್ರೆ ರಾಮನಾಮ ಆಂಜನೇಯ ಬಲ್ಲ ಅಕ್ರೂರ ಬಲ್ಲ ನಾರದ ಬಲ್ಲ ಅಂತ ಹೇಳ್ತಾರೆ ಅವರಿಗೆ ಅವ್ರಿಗೆ ಮಾತ್ರ ಗೊತ್ತಿದೆ ಇದರ ಹಸಿ ಏನು ಅಂತ ರಾಮ ತಾರಕ ಮಂತ್ರ ಇನ್ಕಮಿಂಗ್ ಬ್ರೆತ್ ಅಂದ್ರೆ ಔಟ್ ಗೋಯಿಂಗ್ ಇವೆರಡೂ ಆಗುವುದರಿಂದ ರಾ ಮತ್ತು ಮಾ ಆಗುವುದರಿಂದ ಪ್ರತಿಯೊಬ್ಬರು ಜೀವಂತವಾಗಿದ್ದಾರೆ ಹೀಗೆ ಜೀವಂತವಾಗಿರಬೇಕಾದ್ರೆ ಆಂಜನೇಯ ಈ ಮಂತ್ರ ನಾಲ್ಕು ಅವಸ್ಥೆಗಳಲ್ಲಿ ಹೇಳ್ತಾನೆ ಪ್ರತಿಯೊಬ್ಬರು ಕೂಡ ಪ್ರಪಂಚದ ಎಲ್ಲ ಜೀವರಾಶಿಗಳಿಗೆ ಈ ರಾ ಮತ್ತು ಮಾ ಆಗಲಿಲ್ಲ ಅಂತಂದ್ರೆ ಇನ್ಕಮಿಂಗ್ ಮತ್ತು ಔಟ್ಗೋಯಿಂಗ್ ಅವನು ಕೇಶವನಲ್ಲಿ ಕೇ ತೆಗೆದ್ರೆ ಏನಿರ್ತದೆ ಶವ ಹೌದಲ್ಲ ಹಾಗೆ ನಮ್ಮನ್ನ ಪ್ರಾಣದೇವರು ಆಂಜನೇಯನ ಪ್ರಾಣದೇವರು ಅಂತ ಹೇಳ್ತೀನಿ ವಾತಾತ್ಮಜ ಅಂತ ಹೇಳ್ತೇವೆ ಅವನು ಸರ್ವಾವಸ್ಥೆಗಳಲ್ಲಿ ಕೂಡ ಆ ನಾಮ ಉಚ್ಚಾರ ಮಾಡ್ತಾನೆ ಹಾಗಾಗಿ ನಾವೆಲ್ಲ ಬದುಕಿದ್ರು ಹಾಗಾಗಿ ಎಲ್ಲರಲ್ಲಿ ರಾಮ ಇದ್ದಾನೆ ಒಳಗಡೆ ಆತ್ಮರೂಪಿ ರಾಮ ಇದ್ದಾನೆ ಹಾಗಾಗಿ ಪ್ರಾಣರೂಪಿ ಹನುಮ ಅವನಿರುವ ಕಡೆ ಪ್ರಸಾದವನ್ನು ಪ್ರಾಣ ಪ್ರಸಾದವನ್ನು ತಗೊಂಡು ಹೋಗ್ತಿರ್ತಾನೆ ಇದು ಆಧ್ಯಾತ್ಮದ ಒಂದು ಸಂಕೇತ ಹೃದಯ ಸಂಕೇತ ಅಯೋಧ್ಯೆ ಅಯೋಧ್ಯೆ ಅಲ್ಲಿ ನಾಲ್ವರಿದ್ದಾರೆ ಅದು ಕವಾಟಗಳ ಸಂಕೇತ ಇದು ಅಧ್ಯಾತ್ಮ ರಾಮಾಯಣದಲ್ಲಿ ಬರ್ತದೆ ಮುನ್ನೂರು ರಾಮಾಯಣಗಳಲ್ಲಿ ಅಧ್ಯಾತ್ಮ ರಾಮಾಯಣವು ಒಂದು ಹನುಮದ್ ರಾಮಾಯಣ ಸ್ವಯಂ ಹನುಮನಿಂದ ರಚಿ ರಚಿಸಲ್ಪಟ್ಟಂತ ಒಂದು ರಾಮಾಯಣವೂ ಇದೆ ಆದ್ರೆ ವಾಲ್ಮೀಕಿಯವರಿಗೆ ನೋವು ಅಪಚಾರ ಆಗುತ್ತೆ ಅಂತ ತಾನೇ ಬರೆದಂತ ಹನುಮದ್ ರಾಮಾಯಣವನ್ನ ಹೆಬ್ಬಂಡೆಗಳ ಮೇಲೆ ಬರೆದಿದ್ದ ಹನುಮದ್ ರಾಮಾಯಣವನ್ನ ಸಮುದ್ರಕ್ಕೆ ಅಂತ ಒಂದು ಕಥೆ ಬರ್ತದೆ ಗಂಧಮಾದನ ಪರ್ವತದಲ್ಲಿ ಬರ್ದಿದ್ದದ್ದು ಹ್ಮ್ ಹ್ಮ್ ಗುರುಜಿ ರಾಮಕೋಟಿ ಬರೆಯೋದನ್ನ ನಾವು ನೋಡಿದ್ದೀವಿ ಅಂದ್ರೆ ರಾಮನ ಮೇಲೆ ಪರಮ ಭಕ್ತಿ ಇರುತ್ತೆ ಪ್ರತಿಯೊಬ್ಬರು ಕೂಡ ಕೆಲವರು ತೋರ್ಪಡಿಸ್ಕೋತಾರೆ ಕೆಲವರು ತೋರ್ಪಡಿಸ್ಕೊಳ್ಳೋದ ಎಷ್ಟೋ ಜನ ರಾಮಕೋಟಿ ಬರೀತಾರೆ ಆ ರಾಮಕೋಟಿ ಯಾಕೆ ಬರೀತಾರೆ ಗುರುಜಿ ರಾಮಕೋಟಿ ಶಿವಕೋಟಿ ಬಹಳ ಪ್ರಸಿದ್ಧಿ ಅಂದ್ರೆ ರಾಮ 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 ಅಂತ ಹೇಳ್ತಾ ಹೇಳ್ತಾ ವಾಲ್ಮೀಕಿ ಒಬ್ಬ ದರೋಡೆಕೋರನಾಗಿದ್ದವನು ಮಹರ್ಷಿ ವಾಲ್ಮೀಕಿ ಆದ ಅವನಿಂದ ನೋಡಿ ರಾಮ ಅಂತ ಹೇಳಿದಿಕ್ಕೆ ರಾಮಾಯಣ ಹೊರ ಬಂತು ಮಹಾಕಾವ್ಯ ಪ್ರಪಂಚದ ಪ್ರಥಮ ಮಹಾಕಾವ್ಯ ಪ್ರಪಂಚದ ಪ್ರಥಮ ಮಹಾಯುದ್ಧನೂ ಅದನ್ನೇ ದ್ವಿತೀಯ ಮಹಾಯುದ್ಧ ಮಹಾಭಾರತ ಎರಡೂ ಹೆಣ್ಣಿನ ಕಾರಣಕ್ಕೆ ನಡೆದವು ಎಲ್ಲಿ ಹೆಣ್ಣಿನ ಅಪಮಾನ ಆಗ್ತದೆ ಅಲ್ಲಿ ಏನು ದೇವರು ಅದನ್ನು ಸರಿಪಡಿಸ್ಲಿಕ್ಕೆ ಹುಟ್ಟಿ ಬರ್ತಾನೆ ಅಂತ ಅನ್ನೋದಕ್ಕೆ ರಾಮಾಯಣ ಮಹಾಭಾರತ ನಮ್ಮದು ಅದ್ಭುತವಾದ ಉದಾಹರಣೆ ಅದು ಅದಕ್ಕೆ ಆದರ್ಶ ಅಂದರೆ ಸ್ತ್ರೀಗೆ ಕೊಟ್ಟಂತ ಗೌರವ ಮಾತಾಪಿತರಿಗೆ ಕೊಟ್ಟಂತ ಗೌರವ ಸಹೋದರರಿಗೆ ಕೊಟ್ಟಂತ ಒಂದು ಗೌರವ ನಂಬಿಕೆ ಇದರ ಜ್ಯೋತಕವೇ ರಾಮ ಆದರ್ಶ ಗುಣಗಳು ಒಬ್ಬ ವಿದ್ಯಾರ್ಥಿಗೆ ರಾಮನಂತಹ ಒಂದು ಆದರ್ಶ ಗುಣ ಇರಬೇಕು ಹನುಮನಂತಹ ಒಂದು ಆದರ್ಶ ಗುಣ ಇರಬೇಕು ನೋಡಿ ಕೃಷ್ಣನ ಪಾತ್ರ ಬೇರೆ ಹೌದು ರಾಮನ ಪಾತ್ರ ಬೇರೆ ಎರಡು ಹೌದು ಆಯಾ ಕಾಲಮಾನಕ್ಕೆ ತಕ್ಕ ಹಾಗೆ ಅವನ ಸ್ವಭಾವಗಳು ಬದಲಾಗ್ತವೆ ಅನ್ನೋದಕ್ಕೆ ಈ ಎರಡು ಅವತಾರಗಳು ಭಿನ್ನ ಅವತಾರಗಳು ಹ್ಮ್ ಹ್ಮ್ ಸಾಕ್ಷಿ ಖಂಡಿತ ಗುರುಜಿ ಗುರುಜಿಗ ರಾಮ ಅನ್ಬೇಕಂದ್ರೆ ರಾಮಕೋಟಿನೂ ಬರೆಯೋರು ಇರ್ತಾರೆ ಶ್ರೀರಾಮ್ ಜೈ ಜೈರಾಮ್ ಜೈ ಜೈ ರಾಮ್ ಅಂತ ಹೇಳಿ ಇರ್ತಾರೆ ಇದನ್ನೆಲ್ಲ ಎಷ್ಟೋ ವರ್ಷಗಳಿಂದ ಮಾಡಿರ್ತಾರೆ ಫಲಾಪೇಕ್ಷೆ ಇಟ್ಕೊಂಡಿರ್ತಾರೆ ಕೆಲವರು ಫಲಾಪೇಕ್ಷೆ ಇಲ್ಲದೇ ಮಾಡ್ತಿರ್ತಾರೆ ಈ ತಿಳಿದು ಮಾಡು ತಿಳಿದೆ ಮಾಡು ಅನ್ನೋದ್ರ ಬಗ್ಗೆ ನೀವೇನು ಹೇಳ್ತೀರಿ ತಿಳ್ಕೊಂಡು ಮಾಡಿದಾಗ ನಮಗೆ ಸಿಗುವಂತಹ ಪ್ರಯೋಜನ ತಿಳಿದೆ ಮಾಡಿದಾಗ ಆಗುವಂಥದ್ದು ಏನು ಡಿಫ್ರೆನ್ಸ್ ನೋ ಇಟ್ ಅಂಡ್ ಡೂ ಇಟ್ ಅನ್ನೋ ಫಿಲಾಸಫಿ ನಂದು ನೀನು ಏನಾದರೂ ಮಾಡು ಅದನ್ನು ಪೂರ್ವಾಪರ ತಿಳಿದು ಅದನ್ನು ಶಾಸ್ತ್ರೋತ್ತರ ಹೇಗೆ ನೀವು ಮಾಡಬೇಕು ಅದು ಅದಕ್ಕೊಂದು ಶಾಸ್ತ್ರ ಪ್ರಮಾಣ ಇರ್ತದೆ ಪ್ರತಿಯೊಂದು ಕೂಡ ಈವನ್ ವಿಜ್ಞಾನದಲ್ಲಿ ಕೂಡ ವಿಜ್ಞಾನ ಅನ್ನೋದು ಒಂದು ಶಾಸ್ತ್ರವೇ ಯಾವುದೇ ಒಂದು ಹೊಸ ಪದಾರ್ಥ ಪಡಿಬೇಕಾದ್ರೆ ಸರಿಯಾಗಿ ಶಾಸ್ತ್ರಬದ್ಧವಾಗಿ ಅದು ಸಮ್ಮೇಳನಗೊಳ್ಳಬೇಕು ಪದಾರ್ಥಗಳು ಅವಾಗ ಒಂದು ಹೊಸ ಪದಾರ್ಥ ಬರ್ತದೆ ಹಾಗೆ ಹೊಸ ಆವಿಷ್ಕಾರ ಆಗ್ತದೆ ಹಾಗೆ ಶ್ರೀರಾಮ ಜಯರಾಮ ಜೈ ಜಯ ರಾಮ ಅಂತಕ್ಕಂಥದ್ದು ಒಂದು ಪರಿಪೂರ್ಣವಾದ ವಾಕ್ಯ ಅದು ಅದಕ್ಕೆ ಬಲ ಬರ್ತದೆ ಈಗ ಪಂಚಾಕ್ಷರಿ ಮಂತ್ರ ಇದೆ ಅಷ್ಟಾಕ್ಷರಿ ಮಂತ್ರ ಇದೆ ದ್ವಾದಶಾಕ್ಷರಿ ಮಂತ್ರ ಇದೆ ಹೀಗೆ ಆ ಯಾಕೆ ಅಷ್ಟೇ ಅಕ್ಷರಗಳಿರಬೇಕು ಅನ್ನೋದಕ್ಕೆ ಅದೊಂದು ಸಂಖ್ಯಾಶಾಸ್ತ್ರ ಇರುತ್ತೆ ಹಾ ಹಾ ಹಾಗಾಗಿ ಅದರ ಅನುಸಾರವಾಗಿ ಅವರು ಅದನ್ನು ರಚನೆ ಮಾಡಿರ್ತಾರೆ ಹಾಗೆ ಶ್ರೀರಾಮ ಜೈರಾಮ ಜೈ ಜೈ ಅಂತಕ್ಕಂಥದ್ದು ಒಂದು ಪರಿಪೂರ್ಣವಾದ ಆ ವೈಬ್ರೇಷನ್ ಆ ಬದಲಾವಣೆ ಕಂಡುಕೋಬಹುದು ಖಂಡಿತ ಹ್ಂ ನೋ ಇಟ್ ಅಂಡ್ ಡು ಇಟ್ ಈ ಥಿಯರಿಯಲ್ಲಿ ಮಾಡಿದ್ರೆ ಸೋ ನೇ ಮಕ್ಕಿಕ ಮಕ್ಕಿ ನಾವೆಲ್ಲ ಕಂಠಪಾಠ ಮಾಡ್ತೀವಿ ಸಣ್ಣವರಿದ್ದಾಗ ಹಂಗೆ ಮಾಡಿದ್ರೆ ಆಗೋದಿಲ್ಲ ಕಂಠಪಾಠ ಬೇರೆ ಅದು ಅರ್ಥ ಮಾಡಿಕೊಂಡು ಅದನ್ನು ಸಿದ್ಧಿಸ್ಕೊಳ್ಳೋದು ಬೇರೆ ಏನೇ ಸಿದ್ಧಿ ಆಗ್ಬೇಕಾದ್ರೆ ಅವನಿಗೆ ಅದ್ರ ಅರಿವಿರಬೇಕು ಇದ್ರ ಸಿದ್ಧಿ ಆಗೋದಿಲ್ಲ ಕೊಟ್ಟೆ ಅಂತ ಜನ ಹೇಳ್ತಾರೆ ರಾಮ ರಾಮಕೋಟೆನೂ ಬರೀತಾರೆ ಆದ್ರೆ ಅವ್ರ ಬದುಕು ಏನಾದರೂ ಬದಲಾಯಿತ ಅಂತಂದ್ರೆ ಹಾಗೆ ಇರ್ತಾರೆ ಆರ ಕತ್ತಲ್ಲ ಮೂರು ಕಿಳಿಯಲ್ಲ ಯಾಕೆಂದ್ರೆ ಸ್ಪಷ್ಟತೆ ಇರೋದಿಲ್ಲ ಕ್ಲಾರಿಟಿ ಇರೋದಿಲ್ಲ ಸರಿಯಾದ ಸಂಕಲ್ಪದೊಂದಿಗೆ ಅನುಷ್ಠಾನ ಮಾಡೋದಿಲ್ಲ ಈ ಅನುಷ್ಠಾನ ಅಂತ ಹೇಳ್ತೀವಲ್ಲ ಅದಕ್ಕೆ ಬಹಳಷ್ಟು ಪೂರ್ವ ಸಿದ್ಧತೆ ಮಾಡ್ಕೋಬೇಕು ಹೆಂಗಂದ್ರೆ ಇಷ್ಟಕ್ಕೆ ಬಂದಂಗೆ ಉಪವಾಸ ಮಾಡೋದು ಇಷ್ಟಕ್ಕೆ ಬಂದಂಗೆ ಜಪ ಮಾಡೋದು ಇಷ್ಟಕ್ಕೆ ಬಂದಂಗೆ ಮಂತ್ರ ಹೇಳ್ಕೊಡೋದು ಅದಾಗೋದಿಲ್ಲ ಪ್ರತಿಯೊಂದಕ್ಕೂ ಈಗ ಮಂತ್ರ ಹೇಳಬೇಕಾದ್ರೆ ಒಂದು ಜಾಗ ಇದೆಯಾ ನಾವು ಬೇರೆ ಎಲ್ಲಾದರೂ ಮಾಡಲ್ಲ ಹೌದು ಶೌಚಿಕವಾದ ಹೇಳ್ತೀವಲ್ಲ ಅದಕ್ಕೊಂದು ಜಾಗ ಇದೆ ಊಟ ಮಾಡೋ ಹೇಳ್ಕೊಳ್ತೀವ ಇಲ್ಲ ಊಟ ಮಾಡೋ ಊಟನೇ ಮಾಡು ಅದು ಕ್ರಮಬದ್ಧವಾಗಿ ಮಾಡು ಸೊ ಜಪ ಮಾಡುವಾಗ ಏನು ವಿಶೇಷ ಏನು ಅಂತಂದರೆ ಫಲ ಸಿಗಬೇಕಾದ್ರೆ ದೊಡ್ಡ ಕರಳಲ್ಲಾಗಲಿ ಸಣ್ಣ ಕರಳಲ್ಲಾಗಲಿ ಯಾವುದೇ ಮಂತ್ರವನ್ನು ಹೇಳಬೇಕಾದ್ರೆ ಜಪ ಮಾಡಬೇಕಾದ್ರೆ ಅನ್ನ ಇರಬಾರ್ದು ಅದು ಶೌಚಕ್ರಿಯಗಳು ಸಂಪೂರ್ಣವಾಗಿ ಆಗಬೇಕಾದ್ರೆ ಚೆನ್ನಾಗಿ ನೀರು ಕುಡಿದು ಶೌಚ ಕ್ರಿಯೆಗಳಾದ ಮೇಲೆ ಸ್ನಾನಾದಿಗಳಾದ ಮೇಲೆ ಆಮೇಲೆ ಜಪ ಎಷ್ಟು ಜನ ಮಾಡ್ತಾರೆ ಮನಸ್ಸು ಬಂದಂಗೆ ಹೇಳ್ಕೊಳ್ತಾರೆ ಮಾಡಬಾರ್ದು ಜಾಗದಲ್ಲೆಲ್ಲ ಮಾಡ್ತಾರೆ ಜರ್ನಿಯಲ್ಲೂ ಮಾಡ್ತಾರೆ ಮಾಡ್ಲಿಕ್ಕೆ ತಪ್ಪೇನಿಲ್ಲ ಜಪ ಮಾಲೆ ಎಷ್ಟೋ ಜನ ಇಟ್ಕೊಂಡಿರ್ತಾರೆ ಹೌದು ಆದ್ರೆ ಅನ್ಯ ಮನಸ್ಕರಾಗಿ ಮಾಡಿದ್ರೆ ಸಿಗಲ್ಲ ಇಲ್ಲಿ ಜಪ ಮಾಡ್ತಿರೋದು ಇನ್ನೇನು ಆಲೋಚನೆ ಮಾಡ್ತಿರೋದು ನಮ್ಮ ಎನರ್ಜಿ ಎಲ್ಲ ಕಡೆ ಹೋಗ್ತದೆ ಇದೇ ಜಪವೇ ಆಲೋಚನೆಯೂ ಆಗಿರ್ಬೇಕು ಅಲ್ಲೇ ಇರೋದು ವ್ಯತ್ಯಾಸ ಸೊ ಒಂದು ಫೋಕಸ್ ಮಾಡಬೇಕಲ್ಲ ಒಂದು ಗುರಿ ಇರ್ಬೇಕಲ್ಲ ಒಂದು ಏಕಾಗ್ರತೆ ಇರಬೇಕಲ್ಲ ಏಕಾಗ್ರತೆ ಬರ್ಲಿ ಅಂತಾನೆ ಜಪ ಮಾಡೋದು ಹ್ಮ್ ಹ್ಮ್ ಹೌದು ಗುರುಜಿ ನೀವು ಇಷ್ಟೋ ತನಕ ಮಾತಾಡ್ಬೇಕಾದ್ರೆ ನೀವು ರಾಮನ ಬಗ್ಗೆ ಪ್ರಸ್ತಾಪ ಮಾಡುವಾಗೆಲ್ಲ ಹನುಮನೇ ಇರ್ತಿದ್ದೆ ಈ ರಾಮ ಮತ್ತು ಹನುಮ ಅಂದಾಗ ಅವರ ರಾಮ್ ಹನುಮನ ಭಕ್ತಿ ಮತ್ತು ರಾಮ ಹನುಮಾ ಅಂದಾಗ ಅವರಿಬ್ಬರ ನಂಟಿನ ಬಗ್ಗೆ ತಿಳಿಸ್ಕೊ ಪ್ರಪಂಚಕ್ಕೆ ಆಲಿಂಗಿಸಿಕೊಳ್ಳೋದು ಹೇಗೆ ಪರಸ್ಪರ ಆನಂದ ಭಾಷ ಉಂಟಾದಾಗ ಸಂತೋಷ ಆದಾಗ ಹೇಗೆ ಆಲಿಂಗಿಸ್ಕೋಬೇಕು ಅಂತ ಪ್ರಪಂಚಕ್ಕೆ ತೋರಿಸ್ಕೊಟ್ಟವ್ರೆ ರಾಮಾಂಜನೇಯ ಆಲಿಂಗನ ಎಲ್ಲ ಕಡೆ ಅದು ಆಲಿಂಗನದ ಒಂದು ಇದಿದೆ ಇದೆ ಅಂದ್ರೆ ಜಗತ್ತಿಗೆ ಆಲಿಂಗನ ಹಗ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದು ನಾವು ವೆಡ್ಡಿಂಗ್ ರಿಂಗ್ ಕಲ್ಚರ್ ಹೇಳ್ಕೊಟ್ಟಿದ್ದು ನಾವು ಅದು ಜ್ಯೋತಕವಾಗಿ ದರ್ಶನ್ ಉಂಗ್ರ ಕೊಟ್ಟಿದ್ಯಾರು ಹಾಗೆ ರಾಮ ರಾಮ ಮುದ್ರಿಕ ಅಂಗುಲೀಕವನ್ನ ಗುರುತಾಗಿ ಸೀತೆಗೆ ತೋರಿಸು ರೆಕಗ್ನೈಸ್ ಮಾಡ್ತಾಳೆ ರಾಜಮುದ್ರೆ ಅದು ಆಗಿನ ಕಾಲದಲ್ಲಿ ಸ್ಟ್ಯಾಂಪು ಅದೇ ಮತ್ತೆ ಮದುವೆ ಆಗಿದೆ ಅನ್ನೋದಕ್ಕೂ ಓಕೆ ರಾಜಮುದ್ರೆ ಅಂದ್ರೆ ರಿಂಗ್ ಕಲ್ಚರ್ ನಮ್ಮಲ್ಲಿ ಪ್ರಾರಂಭದಿಂದಲೂ ಇತ್ತು ಆ ಯುಗದಲ್ಲಿ ತ್ರೇತಾ ಯುಗದಲ್ಲಿ ಇತ್ತು ಅಲ್ವಾ ಸೊ ಹಾಗೆ ಪ್ರಪಂಚಕ್ಕೆ ಅನೇಕ ಶ್ರೇಷ್ಠತೆಗಳನ್ನ ಕೊಟ್ಟವರಲ್ಲಿ ನಾವು ಇದ್ದೀವಿ ಶ್ರೇಷ್ಠ ವಿಚಾರಧಾರೆಗಳು ಮತ್ತು ಕೆಲವು ಏನು ಅಭ್ಯಾಸಗಳು ನಮಸ್ಕಾರದಿಂದ ಇಟ್ಕೊಂಡು ಪೂಜೆಯಿಂದ ಹಿಡ್ಕೊಂಡು ಪ್ರಾರ್ಥನೆಯಿಂದ ಹಿಡ್ಕೊಂಡು ಜಪತಪಾದಿಗಳಿಂದ ಹಿಡ್ಕೊಂಡು ಯೋಗ ಇಂದ ಹಿಡ್ಕೊಂಡು ಓಮ್ ಇಂದ ಹಿಡ್ಕೊಂಡು ಎಲ್ಲ ನಾವು ಇಂಟ್ರೊಡ್ಯೂಸ್ ಮಾಡಿರೋದು ಆದರೆ ನಾವು ಸರಿಯಾಗಿ ಮಾಡ್ತಾ ಇಲ್ಲ ಇದು ಅಮೆರಿಕದವರು ಅದ್ಭುತವಾಗಿ ಯೋಗ ಮಾಡ್ತಾರೆ ಅದ್ಭುತವಾಗಿ ಅಲ್ಲಿರಷ್ಟು ಯೋಗ ಸ್ಟುಡಿಯೋಸು ನಮ್ಮಲ್ಲಿ ಕೂಡ ಇಲ್ಲ ಇವತ್ತು ಅವರೇ ಟೀಚರ್ಸ್ ಆಗಿ ನಮ್ಗೆ ಹೇಳ್ಕೊಡ್ತಿದ್ದಾರೆ ಇದು ದುರಂತ ರಾಮ ರಾಮನಿಗೆ ಯೋಗ ವಾಸಿಷ್ಠದ ಮೂಲಕ ಒಂದು ಉಪದೇಶ ಆಯಿತು ಮೂಲಕ ರಾಮನಿಗೆ ಇಬ್ಬರು ಗುರುಗಳು ಅಧ್ಯಾತ್ಮ ಶಾಸ್ತ್ರಕ್ಕೆ ಒಬ್ಬರು ಹಾಗಾಗಿ ರಾಮ ಎರಡರಲ್ಲಿ ನೈಪುಣ್ಯತೆ ಹೊಂದಿದ್ದ ಅಧ್ಯಾತ್ಮದಲ್ಲಿಯೂ ಮತ್ತು ಕ್ಷಾತ್ರದಲ್ಲಿಯೂ ಹೌದು ಹ್ಮ್ ಅಂದ್ರೆ ಒಂದೇ ಬಾಣ ಒಂದೇ ಮಾತು ಅಂತ ಹೇಳ್ತೀವಿ ನಾವು ರಾಮ ನಂದಾಗ ಅಯೋಧ್ಯೆ ನೆನಪಾಗುತ್ತೆ ಅಯೋಧ್ಯೆ ಮತ್ತು ಕರ್ನಾಟಕದ ಸಂಬಂಧ ರಾಮ ಮತ್ತು ಹನುಮ ಆ ನಂಟುಗಳ ಬಗ್ಗೆ ಏನು ಹೇಳ್ತೀರಿ ಅದು ಬಹಳ ಪೂರ್ವದಲ್ಲಿ ಅಯೋಧ್ಯೆನ ಸಾಕೇತ್ಪುರ ಅಂತ ಇದ್ರು ನಾನು ನಮ್ಮ ಮನೆಯಲ್ಲಿ ಫೋಟೋ ನೋಡಿದ್ದೀನಿ ಸಾಕೆತ್ ರಾಮ ಅಂತಾನೆ ಹಾಕ್ತಾ ಇದ್ರು ಕೆಳಗಡೆ ಸಾಕೇತ್ ರಾಮ ಅಂತ ಆ ರಾಮ ಬಹಳ ಹಳೆಯ ಪಿಕ್ಚರ್ಗಳಿದೆಯಲ್ಲ ಫೋಟೋಗಳು ಅದು ಅದರಲ್ಲಿ ಇನ್ನೂ ಜೀವ ಇದ್ದಂಗೆ ಕಾಣ್ತದೆ ಜೀವಂತವಾಗಿ ಇನ್ನೂ ಬದುಕಿದ್ದಾರೆ ಅನ್ನೋ ಥರ ಅನ್ಸುತ್ತೆ ಕಲಾವಿದ ಚಿತ್ರಿಸಿದ್ದಾನೆ ಅದಾದ್ಮೇಲೆ ಸಾಕೇತ್ಪುರ ಆದ್ಮೇಲೆ ಗುಪ್ತ ವಂಶದವರು ಬಂದು ಅದಕ್ಕೆ ಅವಧ್ ಅಂತ ಮರುನಾಮಕರಣ ಮಾಡಿದ್ರು ಆ ಅವಧ್ ಜನರು ಮಾತಾಡ್ತಾ ಇದ್ದಂತ ಭಾಷೆನೇ ಅವಧಿ ಭಾಷೆ ಅದೇ ಭಾಷೆಯಲ್ಲಿ ರಾಮಚರಿತ ಮಾನಸ ತುಳಸಿದಾಸರು ರಚಿಸಿರೋದು ಸಂಸ್ಕೃತ ಎಲ್ರಿಗೂ ಅರ್ಥ ಆಗೋದಿಲ್ಲ ಅಂತೇಳಿ ವಾಲ್ಮೀಕಿ ರಚಿತ ರಾಮಾಯಣ ಸಂಸ್ಕೃತದಲ್ಲಿತ್ತು ಸಂಸ್ಕೃತ ಆಗಿನ ಪಂಡಿತರ ಮಾತ ಗೊತ್ತಿತ್ತು ಎಲ್ರಿಗೂ ಗೊತ್ತಾಗ್ಲಿ ಅಂತ ತುಳಸಿದಾಸರು ತುಳಸಿ ರಾಮಾಯಣ ಬರೆದ್ರು ರಾಮಚರಿತ ಮಾನಸವನ್ನು ಹಾಗಾಗಿ ಉತ್ತರ ಭಾರತೀಯರೆಲ್ಲ ತುಳಸಿದಾಸರ ಸೊ ದಕ್ಷಿಣ ಭಾರತದವರು ವಾಲ್ಮೀಕಿ ರಚಿತ ರಾಮಾಯಣವನ್ನು ಓದ್ತಾರೆ ಕುವೆಂಪು ಅವರಿಗೆ ರಾಮಾಯಣ ದರ್ಶನ ದರ್ಶನಕ್ಕಲ್ವೇ ಒಂದು ಕೇಂದ್ರ ಇದು ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಈ ಉತ್ತರ ಮತ್ತು ದಕ್ಷಿಣ ಇವತ್ತು ಕೂಡ ಬೆರೆಯಲ್ಲ ಪರಸ್ಪರ ಮುಕ್ತವಾಗಿ ಬೆರಿಯೋದಿಲ್ಲ ಹೌದು ಆದ್ರೆ ಆಗಿನ ಕಾಲದಲ್ಲಿ ಯಾವಾಗ ರಾಮ ದಕ್ಷಿಣಕ್ಕೆ ಬನ್ನೋ ಕಿಶ್ಕಿಂದೆಗೆ ಬನ್ನೋದು ಆಂಜನೇಯನ್ ಭೇಟಿ ಮಾಡಿದ್ನೋ ಅಲ್ಲಿಂದ ನಂಟು ಬೆಳೀತು ಉತ್ತರಕ್ಕೂ ದಕ್ಷಿಣಕ್ಕೂ ಇಬ್ಬರು ಆಲಿಂಗಿಸ್ಕೊಂಡಿದ್ದಾರೆ ಅಂತಂದ್ರೆ ಉತ್ತರ ಭಾರತ ದಕ್ಷಿಣ ಭಾರತ ನನ್ನ ಕಣ್ಣಿಗೆ ಕಾಣ್ತದೆ ನಾವು ಹನುಮನ್ ಉದಿಸಿದ ನಾಡವರು ಕರ್ನಾಡವರು ಹನುಮನ್ ಉದಿಸಿದ ನಾಡವರು ನಾವು ಧನ್ಯರು ಡಿ ವಿಜಿ ಅವರು ಶ್ರೀಮದ ಆಂಜನೇಯ ಅನ್ನೋ ಪುಸ್ತಕದಲ್ಲಿ ಎಲ್ಲಾದರೂ ಹೋದರೆ ಎಲ್ಲಿಂದ ಬಂದಿದ್ರಿ ಅಂತ ಕೇಳಿದ್ರೆ ಹೆಮ್ಮೆಯಿಂದ ಎದ್ದೆ ತಟ್ಟಿ ಹೇಳಿ ನಾನು ಹನುಮನುದಿಸಿದ ನಾಡಿಂದ ಬಂದವನು ಅಂತ ಒಂಥರ ಮೈನ್ ಅವರ ಮಾತು ಕೇಳೋದಕ್ಕೆ ಹಾಗೆ ರಾಮ ಮತ್ತು ಹನುಮನ ಆಲಿಂಗನ ಏನಿದೆ ಅದು ಕರ್ನಾಟಕ ಮತ್ತು ಆ ಉತ್ತರ ಭಾರತದ ಒಂದು ನೆಂಟು ಅವತ್ತಿಂದ ಪ್ರಾರಂಭ ಆಯ್ತು ಇವತ್ತಿಗೂ ಈಗ ಅವಿನಾಭಾವ ಸಂಬಂಧ ಅನ್ಬ ಈಗ ರಾಮ ಮಂದಿರ ಆಗ್ತಾ ಇದೆ ಹೌದು ಅಲ್ಲಿನ ಮೂರ್ತಿ ಕೆತ್ತಿದವರಲ್ಲಿ ಕೂಡ ನಮ್ಮ ಇವರೇ ಇದ್ದಾರೆ ಶಿಲ್ಪಿಗಳು ಒಂದು ವ್ರತವನ್ನು ಸ್ವೀಕರಿಸಿ ಮೌನ ವ್ರತದಲ್ಲಿ ಅಷ್ಟು ಚಂದದ ಮೂರ್ತಿಗಳನ್ನು ಅದು ತಪಸ್ಸದು ಬೇರೆ ತರ ಶಿಲ್ಪಗಳು ಮಾಡೋದಲ್ಲ ಅದು ಅದನ್ನು ತಪಸ್ಸಿನೋಪಾದಿಯಲ್ಲಿ ಅವರು ತುಂಬಾ ಡೆಡಿಕೇಟೆಡ್ ಆಗಿ ಮಾಡಿರೋದ್ರಿಂದ ಆ ಈಗೇನು ಇವತ್ತು ಉದ್ಘಾಟನೆ ಆಗಿದೆ ಅದು ಅಷ್ಟು ಸುಂದರವಾಗಿ ಅಷ್ಟು ತೇಜಸ್ಸುಳ್ಳ ಆ ಕಳೆ ಚಿತ್ ಕಳೆ ಅಂತ ಹೇಳ್ತಾರೆ ಆ ಕಳೆ ಬೇರೆ ಯಾವುದೂ ಶಿಲ್ಪದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅದೇ ವಿಶೇಷ ಅಂತ ಅನ್ಸುತ್ತೆ ಗುರುಜಿ ವೆಲ್ ಪ್ಲ್ಯಾಂಡ್ ಅನ್ಬೇಕಾ ಅನ್ನೋ ಇವತ್ತು ಅಲ್ಲಿರುವಂತಹ ರಾಮಲಲ್ಲ ಅಥವಾ ಬಾಲರಾಮನ ಮೂರ್ತಿಯನ್ನ ಮೈಸೂರಿನ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡ್ತಾರೆ ಅದಕ್ಕೆ ಬೇಕಾದಂತಹ ಕಲ್ಲಲ್ಲಿ ಸಿಗುತ್ತೆ ಅಂದ್ರೆ ಹೆಗ್ಡದೇವನ ಕೋಟೆಯಲ್ಲಿರುವಂತಹ ರಾಮದಾಸ ಅನ್ನೋರ ಜಮೀನಲ್ಲಿ ಸಿಗುತ್ತೆ ಅಂದ್ರೆ ಹೇಗೆ ಗುರುಜಿ ಅದಕ್ಕೆ ಯೋಗ ಯೋಗ ಎಷ್ಟು ಐದು ದಶಕಗಳ ಹೋರಾಟ ಹೋರಾಟದಲ್ಲಿ ಏನು ಮೂಲರಾಮನ ಮಂದಿರ ಇತ್ತು ಅದನ್ನ ಅಲ್ಲಿ ಧ್ವಂಸ ಮಾಡಿ ಅದು ಮಸೀದಿ ಕಟ್ಟಿದ್ರು ಇದು ರಾಮಲಲ್ಲನ ಜೀರ್ಣೋದ್ಧಾರ ಆಗ್ತಾ ಇಲ್ಲ ರಾಮ ಮಂದಿರ ಜೀರ್ಣೋದ್ಧಾರ ಆಗ್ತಾ ಇಲ್ಲ ಧರ್ಮದ ಪುನರುತ್ಥಾನ ಆಗ್ತಾ ಇದೆ ಧರ್ಮಕ್ಕೆ ಒಂದು ಒಂದು ಜೀರ್ಣೋದ್ಧಾರ ಅಂತಾರಲ್ಲ ಶಿಥಿಲವಾಗಿದ್ದಂತಹ ನಮ್ಮ ಧರ್ಮವನ್ನ ಪುನಶ್ಚೇತನಗೊಳಿಸ್ತಕ್ಕಂಥ ಮತ್ತೆ ಆ ಉಚ್ಛ್ರಾಯ ಸ್ಥಿತಿಗೆ ಬರುವ ಸಂಕೇತದ ಒಂದು ಪೂರ್ವಸೂಚನೆ ಅಂತ ನಾನಾದರೂ ಭಾವಿಸ್ತಾ ಇದ್ದೆ ನಾನು ನನ್ನದು ಅನ್ನೋ ಸ್ವಾರ್ಥ ಹೆಚ್ಚಾಗಿದೆ ಗುರುಜಿ ಇವತ್ತು ಪ್ರತಿಯೊಬ್ಬರು ಮನುಷ್ಯರಲ್ಲಿ ಸೊ ನೀವು ಹೇಳೋ ಆ ಪುನರುಜ್ಜೀವನಕ್ಕೂ ಮನುಷ್ಯರಿಗೂ ಸ್ವಾರ್ಥಕ್ಕೂ ನಂಟ್ ಅಂದರೆ ಅವರು ರೀಸ್ಟಾರ್ಟ್ ಮಾಡ್ಕೋತಾರ ಧರ್ಮದತ್ತ ಹೋಗ್ತಾರೆ ಅಂತ ಅನ್ಸುತ್ತೆ ರಾಮನ ಕಾಲದಲ್ಲಿ ರಾಮನ ವಿರೋಧಿಸವರಿದ್ರು ಹ್ಞೂ ಅವ್ರನ್ನ ರಾಕ್ಷಸರು ಅಂತ ಕರೀತಾ ಇದ್ದಾರೆ ಅವರು ಹೀಗೆ ಕಾಲಾನಂತರ ಮತ್ತೆ ಪುನರ್ಜನ್ಮ ಪಡೆದು ಮತ್ತೆ ಈಗ ರಾಮನ್ ವಿರೋಧಿಸ್ತಾ ಇದ್ದಾರೆ ಅವ್ರು ಯಾರು ಅಂತ ಜನಕ್ಕೆ ಬಿಟ್ಟಿದ್ದು ರಾಮನ ವಿರೋಧಿಗಳು ಇವತ್ತು ಇದ್ದಾರೆ ಅವ್ರು ಯಾಕೆ ವಿರೋಧಿಸ್ತಾ ಇದ್ರು ಅಂದ್ರೆ ಆ ತ್ರೇತ ಯುಗದಲ್ಲಿ ವಿರೋಧಿಸ್ತಾ ಇದ್ರು ಇದ್ರು ಅವಾಗ ರಾಕ್ಷಸ ರೂಪದಲ್ಲಿ ಇದ್ರು ಈಗ ಸ್ವಲ್ಪ ಮನುಷ್ಯ ರೂಪದಲ್ಲಿ ಇದ್ದಾರೆ ಆದ್ರೆ ಒಳಗಡೆ ರಾಕ್ಷಸತ್ವ ಇನ್ನೂ ಸತ್ತಿಲ್ಲ ಈಗೊಂದು ವಿರಾಮ ವಿರಾಮದ ನಂತರ ರಾಮನಾಮ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ರಾಮ ಅಂದಾಗ ತನ್ನದೇ ಆದಂತಹ ಅಳಿಲು ಸೇವೆಯನ್ನ ಕೊಡಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕಾಯ್ತಾ ಇದ್ದಾರೆ ಈಗ ನಾ ಉದ್ಘಾಟನೆ ಆಗ್ತಿದೆ ಅಂದಾಗ ಅಲ್ಲಿ ರಾಮ ಇದ್ದಾನೆ ರಾಮನಂಗೆ ನಂದೊಂದು ಸೇವೆ ಇರಲಿ ಅಂತ ಹೇಳಿ ಈ ಚಾಕ್ ಪೀಸ್ಗಳಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋದು ಅಥವಾ ರಾಮನ ವಿಗ್ರಹವನ್ನ ಹೇಗಾದರೂ ಕೆತ್ತೋದು ನಂದು ಒಂದು ಸೇವೆ ಇರಲಿ ಅಂತ ಹೇಳಿ ಪಾದಯಾತ್ರೆ ಮೂಲಕ ಅಯೋಧ್ಯೆಯನ್ನು ತಲುಪೋದು ಈ ರೀತಿ ನಾನಾ ರೀತಿಯಲ್ಲಿ ನಂದು ಒಂದು ಕೊಡುಗೆ ಇರಲಿ ಅನ್ನುವಂತಹ ಮನೋಭಾವಕ್ಕೆ ಏನಂತೀರಿ ಗುರುದೇ ಸಿ ನಮ್ಮಲ್ಲಿ ಲಕ್ಷಾಂತರ ಮಂದಿರಗಳಿವೆ ಹೌದು ಅನಾದಿ ಕಾಲದ ಆದ್ರೆ ರಾಮ ಮಂದಿರಕ್ಕೆ ಹರಿದು ಬಂದಷ್ಟು ದೇಣಿಗೆ ಉದಾತ್ತವಾಗಿ ಅಂದ್ರೆ ಸ್ವೈಚ್ಛೆಯಿಂದ ಕಾಣಿಕೆ ಕೊಟ್ಟವರು ಎಷ್ಟು ಕೋಟಿಗಳಲ್ಲಿದ್ದಾರೆ ಹೌದು ಒಂದು ವೇಳೆ ಆ ಟ್ರಸ್ಟ್ ನಮಗೆ ಹಣದ ಅಗತ್ಯ ಇದೆ ಅಂತ ಒಂದು ಒಂದು ಅನೌನ್ಸ್ ಮಾಡಿದ್ರೆ ಸಾಕು ರತನ್ ಟಾಟಾ ಅವರು ನಾನು ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಮುಂದೆ ಬಂದಿದ್ರು ಸ್ವೀಕರಿಸಲಿಲ್ಲ ಎಷ್ಟೋ ಇವತ್ತು ಸಿನಿಮಾ ಕಲಾವಿದರು ಕೂಡ ಬಹಳಷ್ಟು ಅಲ್ಲಿ ಹೊಂದಿಗೆ ಕೊಟ್ಟಿದ್ದಾರೆ ಅನ್ನದಾಸೋಹ ನಡೆಸಿಕೊಡ್ತಿದ್ದಾರೆ ಪ್ರಭಾಸ್ ನಮ್ಮ ಕರ್ನಾಟಕದವರು ಬೇಕಷ್ಟು ದೇಣಿಗೆ ಕೊಟ್ಟಿದ್ದಾರೆ ಲಕ್ಷಾಂತರ ಜನ ಇಲ್ಲಿಂದ ಹೋಗ್ತಾ ಇದ್ದಾರೆ ಬೇರೆ ಎಲ್ಲ ರಾಜ್ಯಗಳು ಒಂದ್ ಕಡೆ ಅವು ತಕಕಡಿ ಹಾಕಿದ್ರೆ ಸಮಕ್ಕಿರು ಅಯೋಧ್ಯೆ ಮತ್ತು ಕರ್ನಾಟಕ ಹೇಗಿದ್ರು ಇದನ್ನ ಯಾರು ಬೇರ್ಪಡಿಸಕ್ಕೆ ಸಾಧ್ಯನೇ ಇಲ್ಲ ಹೌದು ಗುರುಜಿ ಇದನ್ನ ಒಪ್ಪಲೇಬೇಕು ಯಾಕಂತ ಹೇಳಿದ್ರೆ ಅವತ್ತು ಅಡಿಗಳ ಹಾಕೋ ಸಂದರ್ಭದಲ್ಲೂ ಕೂಡ ಅವತ್ತು ಪ್ರಸಾದ ಅಂತ ವಿನಿಯೋಗ ಮಾಡಬೇಕಾದ್ರೆ ನಮ್ಮ ನಂದಿನಿಯ ಕೆಎಂಎಫ್ ತುಪ್ಪವನ್ನ ಬಳಕೆ ಮಾಡ್ಬೇಕು ಅನ್ನೋದ್ರಿಂದ ಇವತ್ತು ಅಲ್ಲಿರೋ ವಿಗ್ರಹ ರಾಮಲಲ್ಲನ ಮೂರ್ತಿ ಅರುಣ್ ಯೋಗಿರಾಜ ರಾಮದಾಸ ಅನ್ನೋರ ಜಮೀನಲ್ಲಿ ಸಿಗುವಂತ ಕಲ್ಲು ಅಲ್ಲಿ ನೆಲ ನೆಲಹಾಸು ಕೂಡ ಕರ್ನಾಟಕದಿಂದ ಕಲ್ ತಗೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಒಂಥರ ಹೆಮ್ಮೆ ಆಗುತ್ತೆ ಗುರುಜಿ ಆ ಕ್ಷಣಗಳು ಒಂಥರ ರೋಮಾಂಚನ ಆಗತ್ತೆ ಅಲ್ವೇ ಪ್ರತಿಯೊಬ್ಬ ಕರ್ನಾಟಕ ಕನ್ನಡಿಗೆ ಬಹು ದಿನಗಳ ಬಹು ವರ್ಷಗಳ ಎಲ್ಲರ ಕನಸು ಇವತ್ತು ನೆರವೇರ್ತಾ ಇದೆ ಅಲ್ವೇ ಹೌದು ಆದ್ರೆ ನಂದೊಂದ್ ಕನಸು ಹಂಗೆ ಇದೆ ಏನ್ ಗುರುಜಿ ನಾನು ರಾಮಚಂದ್ರ ನನ್ನ ಹೆಸರು ಆದರೆ ನಾನು ದಾಸ ನಮ್ಮ ಹನುಮ ದೇವರಿಗೆ ಅಂಥದೇ ಒಂದು ಭವ್ಯವಾದ ಮಂದಿರ ನಮ್ಮ ಕರ್ನಾಟಕದವ್ರ ಮನಸ್ಸು ಮಾಡಿದ್ರೆ ನಿಮ್ನಿಸಬಹುದು ಆ ಆಸೆ ನಾನು ಆಶಾವಾದಿ ಯಾವತ್ತೊಂದು ದಿವ್ಸ ಅದು ನೆರವೇರ್ತದೆ ಇಲ್ಲಿ ಕೂಡ ಹನುಮನಕ್ಕೆ ಕೂಡ ಒಂದು ಭವ್ಯವಾದ ಮಂದಿರ ಅಂಜನಾದ್ರಿಯಲ್ಲಿ ಆಗ್ತದೆ ಅನ್ನುವ ನಂಬಿಕೆ ಇಟ್ಕೊಂಡಿದ್ದೇನೆ ಖಂಡಿತ ಗುರುಜಿ ಆ ಕಿಷ್ಕಿಂದೆ ಬಗ್ಗೆ ಏನು ಹೇಳ್ತೀರಿ ಗುರುಜಿ ಅಂಜನಾದ್ರಿ ಬೆಟ್ಟದ ಪ್ರತಿ ವರ್ಷಕ್ಕೆ ನಾನು ಇಲ್ಲಿಂದ ಇನ್ನೂರು ಜನ ಕರ್ಕೊಂಡು ಹೋಗಿ ಮೂರು ದಿವಸ ಅಲ್ಲಿ ಅನುಷ್ಠಾನ ಮಾಡ್ಕೊಂಡು ಬರ್ತೇನೆ ಐದು ವರ್ಷದಿಂದ ಮಾಡ್ತಾ ಇದ್ದೆ ಅದರ ಪೂರ್ವದಲ್ಲಿ ಐದು ವರ್ಷ ಶ್ರೀಲಂಕಾದಲ್ಲಿ ಅನುಷ್ಠಾನಕ್ಕೆ ಹೋಗ್ತಿದ್ದೆ ನಾನು ಎಲ್ಲಿಗೆ ಹೋಗ್ತಿದ್ದೆ ಅಶೋಕ ವಾಟಿಕದಲ್ಲಿ ಅನುಷ್ಠಾನ ಮಾಡ್ತಿದ್ದೆ ಈಗ ಅಶೋಕ ವಾಟಿಕ ಅನ್ನಲ್ಲ ಅದನ್ನ ನಿವರೇಲಿ ಅಂತ ಹೇಳ್ತಾರೆ ಅಶೋಕವನ್ನು ಇವತ್ತು ಇದೆ ರಾವಣನ ಗುಹೆ ಇದೆ ಅಲ್ಲಿನವರು ರಾವಣ ಇದ್ದಂತ ಅಲ್ಲಿ ಅವ್ರಿಗೆ ನಂಬಿಕೆ ಇದೆ ಅದಕ್ಕೆ ಸಿಂಹಳ ದ್ವೀಪ ಆಗಿತ್ತು ಸಿಲೋನ್ ಆಗಿತ್ತು ಇವಾಗ ಶ್ರೀಲಂಕೆ ಯಾಕಾಯ್ತು ಅದು ಒರಿಜಿನಲ್ ಹೆಸರು ಮುರನಾಮಕರಣ ಶ್ರೀಲಂಕೆ ಆಯ್ತು ಲಂಕೆ ಇದೆ ರಾಮ ಸೇತು ಇದೆ ಅಯೋಧ್ಯೆ ಇದೆ ಇವತ್ತು ಚಿತ್ರಕೂಟ ಹಾಗೆ ಇದೆ ತ್ರಂಬಕೇಶ್ವರ ಇದೆ ರಾಮ ಎಲ್ಲೆಲ್ಲಿ ಸಂಚಾರ ಮಾಡ್ಕೊಂಡು ಬಂದು ಆ ಪ್ರದೇಶಗಳೆಲ್ಲ ಇದೆ ನಂಗೆ ಈ ಕ್ಷಣಕ್ಕೂ ಒಂದು ಕುತೂಹಲ ಆಯಿತು ಗುರುಜಿ ನೀವು ದೇಶ ವಿದೇಶಗಳಿಗೆ ತರ ಪ್ರಯಾಣ ಮಾಡ್ತಿರ್ತೀರಲ್ಲ ಈಗ ಶ್ರೀಲಂಕಾ ಅಂದಾಗ ಅಲ್ಲಿ ರಾವಣಾಸುರನೇ ಅಸುರ ಅಲ್ಲಿ ರಾಜನಾಗಿರ್ತಾನೆ ಆದರ್ಶ ಗುಣಗಳು ದೈವ ನಮಗೆ ಅಲ್ಲಿ ಭಾಗದ ಜನಕ್ಕೆ ರಾಮ ರಾವಣರ ಕಲ್ಪನೆ ಹೇಗಿದೆ ಗುರುಜಿ ಸಿ ಅವ್ರ ಇವತ್ತು ಕೂಡ ರಾವಣ ಕೆಲವು ಒಳ್ಳೆ ಕೆಲಸಗಳನ್ನು ಮಾಡಿದ್ದ ಸಾಯುವಾಗ ಲಕ್ಷ್ಮಣನ್ಗೆ ಹೇಳ್ತಾನೆ ನಾನು ಮನಸ್ಸು ಮಾಡಿದ್ರೆ ಸ್ವರ್ಗಕ್ಕೆ ಮೆಟ್ಟಲು ಕಟ್ಟಬಹುದಾಗಿತ್ತು ಅಷ್ಟು ಅಧಿಕಾರ ಸೌಲಭ್ಯ ಎಲ್ಲಗಳು ಇತ್ತು ಸವಲತ್ತುಗಳಿತ್ತು ಆದರೆ ನಾನು ನಾನು ಸಾವಿರಾರು ವರ್ಷ ಬದುಕಿರ್ತೀನಿ ಅಂತ ನಾನು ನಂಬಿ ಮೋಸ ಹೋದೆ ನಿಮ್ಮ ರಾಮನಿಗೆ ಹೇಳು ಅಂದ್ಕೊಂಡಿದ್ದನ್ನು ಅಂದ್ಕೊಂಡ ಸಮಯಕ್ಕೆ ಮಾಡಿ ಮುಗಿಸುವಂತ ಇದೇ ನನ್ನ ಕೊನೆಯ ಮಾತು ಅಂತ ಹೇಳ್ತಾನೆ ಅವನಲ್ಲಿ ಕೂಡ ಒಂದು ಉದಾತ್ತ ಗುಣಗಳಿತ್ತು ಇವರು ಒಪ್ಪಂದ ಮಾಡ್ಕೊಂಡು ಬಂದವರು ಇವರು ವಿಷ್ಣುವಿಗೆ ಅವಮಾನ ಆಯ್ತು ಭೃಗು ಮಹರ್ಷಿ ವದ್ದ ಅದಕ್ಕೆ ಕಾರಣ ಯಾರಂತಂದ್ರೆ ಬಿಕಾಸ್ ಆಫ್ ಡೋರ್ ಕೀಪರ್ಸ್ ನೆಗ್ಲಿಜೆನ್ಸಿ ಅವಾಗ ವಿಷ್ಣು ಶಾಪ ಕೊಡ್ತಾನೆ ವಿಜಯ ಜೈ ವಿಜಯರಿಗೆ ನೋಡು ನೀವು ನಿಮ್ ನಿರ್ಲಕ್ಷ್ಯದಿಂದ ನಾನು ಗುರುಗಳ ಕೈಲಿ ಒದೆ ತಿನ್ನಂಗ್ ನನ್ನ ಹೆಂಡತಿ ಬಿಟ್ಟು ಹೋದ್ಲು ಹಾಗಾಗಿ ನಿಮ್ಗೆ ಬೋಲೋಕೆ ಕಳಿಸ್ತೀನಿ ಅಂತ ಅಯ್ಯ ನಿಮ್ಮನ್ನ ಆಗೋದಿಲ್ಲ ದೇವರೇ ಹನ್ನೆರಡು ಜನ್ಮ ತಗೋಬೇಕು ನಮಗೆ ಆಗಲ್ಲ ಬಿಟ್ಟು ಹಾಗೆ ಮೂರು ಜನ್ಮ ಇದೆ ಆದ್ರೆ ನೀವು ನನ್ನ ಚಿತ್ತ ಒಳ್ಳೆ ಒಡಂಬಡಿಕೆ ಮಾಡ್ಕೊಂಡು ಬಂದವರೇ ಆ ಕೃತಿಯುಗದಲ್ಲಿ ಆ ಹಿರಣ್ಯ ಅಕ್ಷಯ ಫಾರ್ಮಲ್ಲಿ ಬಂದರು ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣ ರೂಪದಲ್ಲಿ ಬಂದರು ದ್ವಾಪರದಲ್ಲಿ ಶಿಶುಪಾಲ ಕಂಸನ್ ರೂಪದಲ್ಲಿ ಬಂದರು ಮೂರು ಸಾರಿ ವಿಷ್ಣು ಅವರನ್ನ ಅವತರಿಸಿದ ಇದು ಮೊದಲೇ ಪೂರ್ವ ನಿಯೋಜಿತ ಒಂದು ಇದು ಈಗ ಕೆಲವರು ಕೇಳ್ತಾರೆ ರಾವಣನ ಯಾಕೆ ಕೊಂದ ಅವನು ಮನುಷ್ಯ ಅಲ್ವೇ ಹೌದು ಇದು ಸಿ ಪ್ರೀ ಫ್ಲ್ಯಾಂಡ್ ಇದು ಇದನ್ನ ಅರ್ಥ ಮಾಡ್ಕೊಳ್ತಾ ಇದ್ರೆ ಪೂರ್ವಾಪರ ತಿಳಿದೇ ಇದ್ರೆ ನಮ್ಗೆ ಇದರ ಯಥಾರ್ಥ ಸತ್ಯ ತಿಳಿಯೋದಿಲ್ಲ ಬಟ್ ಬಟ್ ಆ ರಾಮಾಯಣದಲ್ಲೂ ಒಳ್ಳೆ ಅಂಶಗಳನ್ನ ನಾವು ತಗೋಬೇಕಲ್ಲ ಗುರುಜಿ ಅಂದ್ರೆ ರಾವಣ ರಾವಣಂತರ ಹೆಂಗ್ ಬಿಹೇವ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಲ್ವೇ ಅದನ್ನ ಅವನ ಶ್ರದ್ಧೆ ಮಾತಾ ಪಿತರ ಬಗ್ಗೆ ಅವನಿಗಿದ್ದಂಥ ಗೌರವ ರೆಸ್ಪೆಕ್ಟ್ ವಿಧೇಯತೆ ಆ ಶೌರ್ಯ ಮನೋ ನಿಗ್ರಹ ಮುಖ್ಯವಾಗಿ ಹದಿನಾಲ್ಕು ವರ್ಷ ಅರಣ್ಯವಾಸದಲ್ಲಿ ಇಬ್ಬರು ಸೀತಾರಾಮ ಕೂಡ ಬ್ರಹ್ಮಚರ್ಯ ಪಾಲನೆ ಮಾಡಿದ್ರು ಒಂದು ವೇಳೆ ಮದುವೆ ಆಗಿತ್ತು ಅಯೋಧ್ಯೆಯಲ್ಲೇ ಅವ್ರು ಹೊರಡೋ ಮುನ್ನಾನೇ ಮದುವೆ ಆಗಿತ್ತು ಅವ್ರಿಗೆ ಒಂದು ವೇಳೆ ಅವರು ಸಂಸಾರ ಮಾಡಿದರೆ ಕಾಡು ತುಂಬ ಮಕ್ಕಳೇ ಹುಡ್ತಿದ್ರು ಸಂಯಮ ಅಂತ ಹೇಳ್ತೀವಿ ಬ್ರಹ್ಮಚರ್ಯ ವಾಪಸ್ ಬಂದು ಪಟ್ಟಾಭಿಷೇಕ ಆದ್ಮೇಲೆ ನಾಲ್ವರೆಗೂ ಪ್ರಸ್ತ ಆಗ್ತದೆ ಪಟ್ಟಾಭಿಷೇಕ ಪ್ರಸ್ತ ಒಂದೇ ದಿವಸ ಆಗ್ತದೆ ಆಮೇಲೆ ನಾಲ್ವರೆಗೂ ಎರಡೆರಡು ಗಂಡು ಆಗ್ತವೆ ಒಂದು ತಮಾಷೆ ಪ್ರಸಂಗ ನಾನು ಹೇಳ್ತಿರ್ತೀನಿ ವಾಲಿ ಸಂಹಾರ ಆದಾಗ ರಾಮನಿಂದ ಹತನಾದ ಹತನಾಗುವ ರಾಮ ವಾಲಿ ಸಾಯು ಮುನ್ನ ಕೇಳ್ತಾನೆ ರಾಮ ನನ್ನನ್ನು ಯಾಕೆ ಕೊಂದೆ ನಾನೇನು ನಿಂಗೆ ಶತ್ರು ಅಲ್ವಲ್ಲ ನನ್ನಿಂದ ನಿಮ್ಗೆ ಏನು ತೊಂದರೆ ಆಗಲಿಲ್ಲ ಡೈರೆಕ್ಟ್ ಆಗಿ ಆಯ್ತಪ್ಪ ನಾನು ಯಾರಿಗೋ ಮಾತು ಕೊಟ್ಟಿದ್ದೆ ಹಾಗಾಗಿ ನೀನು ಸಾಯಬೇಕು ಆದರೆ ನಿಂಗೊಂದು ವರ ಕೊಡ್ತೀನಿ ಏನಪ್ಪ ರಾಮ ಕಲಿಯುಗದಲ್ಲಿ ನಿನ್ನ ಹೆಸರನ್ನು ಚಿರಸ್ಥಾಯಿ ಆಗಿಸ್ತೇನೆ ಅಜರಾಮರ ಆಗಿಸ್ತೇನೆ ಏನಪ್ಪ ರಾಮ ಅಂತ ಕೇಳ್ತಾನೆ ವಾಲಿ ಕಲಿಯುಗದಲ್ಲಿ ಒಂದು ಆಟ ಬರ್ತದೆ ಆ ಆಟಕ್ಕೆ ನಿನ್ನ ಹೆಸರು ಇಡ್ತೀನಿ ಆ ಆಟದ ಹೆಸರೇ ವಾಲಿಬಾಲ್ ಹೌದು ಇದನ್ನೆಲ್ಲ ಕೇಳಿಸ್ಕೊಂಡಿದ್ನ ಸುಗ್ರೀವಲ್ಲೆ ಅವನು ಪಟ್ಟಾಭಿಷೇಕ ಆದಮೇಲೆ ನನ್ನ ಹೆಸರನ್ನ ಚಿರಸ್ಥಾಯಿ ಆಗಿಸಲ್ವೋ ಕಲಿಯುಗದಲ್ಲಿ ಅಪ್ಪ ನೀನು ನಂಗೆ ಸಹಾಯ ಮಾಡಿದ್ಯಾ ನಿನ್ನ ಹೆಸರನ್ನು ಚಿರಸ್ಥಾಯಾಗಿಸ್ತೀನಿ ಕಲಿಯುಗದಲ್ಲಿ ಒಂದಷ್ಟು ಕೆಟ್ಟ ತಲೆ ಕೆಟ್ಟ ಸರ್ಕಾರಗಳು ಬರ್ತವೆ ಅವ್ರು ನಿನ್ನ ಹೆಸರಲ್ಲೇ ಸುಗ್ರೀವಾಜ್ಲಿ ಅಂತ ಹೊರಡಿಸ್ತಾರೆ ಕಾಕತಾಳಿ ಆದರೂ ಕೂಡ ಅದಕ್ಕೊಂದು ಸಾಕ್ಷಿ ಸಿಗತ್ತೆ ಇದನ್ನ ಕೇಳ್ಕೊಂಡಿರ್ತಾರೆ ರಾಮನ ಮಕ್ಕಳು ಲವಕಶರು ಅಪ್ಪ ನಮ್ಮ ಹೆಸರನ್ನ ಹೇಗೆ ಚಿರಸ್ಥಾಯಿ ಆಗಿಸ್ತೀಯ ನಿಮ್ಮ ಹೆಸರು ಚಿರಸ್ತಾಯಿ ಆಗಿಸ್ತೀನಿ ಕಲಿಯುಗದವರು ಈ ಪತ್ರ ಬರಿಬೇಕಾದ್ರೆ ಕ್ಷೇಮವೇ ಕುಶಲವೇ ಹೌದು ಕುಶ ದೊಡ್ಡವನು ಲವ ಚಿಕ್ಕವನು ಆ ಕುಶ ಲವೇ ಅದ್ಭುತ ಇದು ಇದು ಕಾಕತಾಳಿ ಆದ್ರೂ ಕೂಡ ನಾವು ಹಿಂದೆ ಪತ್ರ ಬರೆಯುವಾಗ ಹೌದು ಇವರ ಹೆಸರನ್ನೇ ಆ ಬಳಸಿದ್ವಿ ಅಂತ ಖಂಡಿತ ಗುರುಜಿ ಖಂಡಿತ ರಾಮಾಯಣದಲ್ಲಿ ಕೂಡ ಒಂದು ನವಿರ ಹಾಸ್ಯ ಕಾಣ್ತದೆ ಅಯ್ಯೋ ಅಲ್ಲಿರೋ ಆ ಶಬ್ದಗಳಲ್ಲಿರೋ ಮಾಂತ್ರಿಕತೆ ನೀವು ಜನರಿಗೆ ತಿಳಿಸ್ಕೊಟ್ರಿ ಗುರುಜಿ ಎಂತ ಅದ್ಭುತ ಹೌದು ಗುರುಜಿ ಹೌದು ಖಂಡಿತ ಶಬ್ದಗಳು ಅಂದಾಗ ಮಂತ್ರಿಗಳು ಅಂದಾಗ ಮಾಂತ್ರಿಕತೆ ಅಂದಾಗ ಗುರುಜಿ ನನಗೆ ರಾಮರಕ್ಷಾ ಸ್ತೋತ್ರದ ಬಗ್ಗೆನೂ ತಿಳಿಸ್ಕೊಡಿ ಹಾಗೇನೇ ಹನುಮಾನ್ ಚಾಲೀಸ ಬಗ್ಗೆ ತಿಳಿಸ್ಕೊಡಿ ಯಾಕೆ ಅಷ್ಟೊಂದು ಪ್ರಾಥಿಧ್ಯ ಅಂತ ಸಿ ಹನುಮಾನ್ ಮೇಲೆ ಹತ್ತು ಸಾವಿರಕ್ಕಿಂತ ಮಿಗಿಲಾದ ಶ್ಲೋಕಗಳು ಪರಾಶರ ಸಂಹಿತೆಯಲ್ಲಿ ಇವೆ ಅಂದ್ರೆ ಆಂಜನೇಯನ ಒಲಿಸ್ಕೊಳ್ಳೋದು ಹೇಗೆ ಎಷ್ಟು ವಿಧ ಒಲಿಸಿಕೊಬಹುದು ಅನ್ನುವ ಶ್ಲೋಕಗಳಿವೆ ನಮಗೆ ಎರಡು ಶ್ಲೋಕ ನಾವು ಪ್ರಧಾನವಾಗಿ ಹೇಳ್ಕೊಳ್ತಿರ್ತೀವಿ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾಭವಯತ್ ಅಂತ ಅನೇಕ ಸ್ಮರಣೆ ಮಾಡಿದ್ರೆ ಇವೆಲ್ಲ ಸಿಕ್ತವೆ ಅಂತ ಹೌದು ಮನೋಜಂ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ಮುರಿಷ್ಟಂ ವಾತಾತ್ಮಜಂ ವಾನರಯೂಧ ಮುಖ್ಯಂ ಶ್ರೀರಾಮ ದೂತಂ ಶಿರಸಾನಮ ಇವು ಪ್ರಧಾನ ಶ್ಲೋಕ ಇವೆಲ್ಲ ನಾನು ಅಪಿಟೈಸರ್ಸ್ ಅಂತ ಹೇಳ್ತೀನಿ ಊಟದ ಮುನ್ನ ಏನೋ ಒಂದು ಸ್ನ್ಯಾಕ್ಸ್ ತೊಗೊಳ್ತೀವಲ್ಲ ಹಂಗಿದ್ದಂಗೆ ಅಂದರೆ ದೇ ಎಕ್ಸ್ಪ್ಲೈನ್ ಅಬೌಟ್ ಹನುಮಾನ್ ಇಷ್ಟೇ ಇಷ್ಟೇ ಹೇಳ್ತವೆ ಆದರೆ ಹನುಮಾನ್ ಅಷ್ಟಲ್ಲ ಹನುಮಾನ್ ಬಗ್ಗೆ ಎ ಟು ಝಡ್ ಒಂದು ಮಿನಿ ಸುಂದರ ಕಾಂಡ ಯಾವುದು ಅಂತಂದರೆ ಅದು ಹನುಮಾನ್ ಚಾಲಿಸ ಸ್ತೋತ್ರ ಮಂತ್ರ ನಲವತ್ತು ಶ್ಲೋಕಗಳಿರ್ತಕ್ಕಂಥ ಮಂತ್ರ ಅದರಲ್ಲಿ ಆಂಜನೇಯನ ಎಲ್ಲ ಅವನ ಬಾಲ್ಯ ಅವನ 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 ಹೋರಾಟ ಸಾಧನೆ ಪರೋಪಕಾರ ಗುಣಗಳು ಅವನು ಎಷ್ಟು ಜನ ಹೊಗಳಿದ್ರು ಎಷ್ಟು ಜನ ಸ್ತುತಿಸ್ತಾರೆ ಎಲ್ಲ ವಿವರವಾಗಿದೆ ಹಾಗಾಗಿ ಅದೊಂದು ಪರಿಪೂರ್ಣವಾದ ಸ್ತೋತ್ರ ಮಂತ್ರ ಹಾಗೆ ರಾಮರಕ್ಷಾ ಒಂದು ಸ್ತೋತ್ರ ಕೂಡ ಪರಿಪೂರ್ಣ ಅದು ಹೇಳಿದ್ರೆ ಇಟ್ ಟೆಲ್ಸ್ ಎವ್ರಿಂಗ್ ಅಬೌಟ್ ರಾಮ ಅನ್ನೋದು ಒಂದು ಇಟ್ ಟೆಲ್ಸ್ ಎವ್ರಿಥಿಂಗ್ ಅಬೌಟ್ ಹನುಮಾನ್ ಅದು ಒಂದು ಖಂಡಿತ ಆ ಕಾರಣಕ್ಕಾಗಿ ರಾಮರಕ್ಷಾ ಸ್ತೋತ್ರ ಮಂತ್ರ ಹೇಳ್ಕೋಬಹುದು ಈಗಲೂ ಕೂಡ ಈಗ ನಮ್ಮ ಜೀವನದೊಳಗೆ ನಮ್ಮ ಜೀವನ ಶೈಲಿಯೊಳಗೆ ಈ ರಾಮ ಮತ್ತು ಹನುಮನ ಉಪಾಸನೆಗೆ ಬೇಕಾದಂತಹ ಈ ಥರದ್ದೇನಾದರೂ ಶಿಬಿರಗಳನ್ನು ನಾನು ಮಾಡ್ತಿದ್ದೇನೆ ಪ್ರಸ್ತುತ ಹನುಮಾನ್ ಚಾಲಿಸಾ ಶಿಬಿರಗಳನ್ನ ಶಿಬಿರಗಳ ಮೂಲಕ ನಲ್ವತ್ತೈದು ಸಾವಿರ ಜನಕ್ಕೆ ಅವರಿಗೆ ಅದನ್ನು ಹೇಳ್ಕೊಟ್ಟಿದ್ದೇನೆ ಹೆಂಗ್ ಅನುಷ್ಠಾನ ಮಾಡಬೇಕು ಅದರಲ್ಲಿ ಏನಿದೆ ರಹಸ್ಯಗಳೇನಿದೆ ತುಳಸಿದಾಸರು ಬಹಳಷ್ಟು ರಹಸ್ಯಗಳು ಇಟ್ಟಿದ್ದಾರೆ ಆ ರಹಸ್ಯಗಳನ್ನ ನಾನು ಬಿಡಿಸಿ ಹೇಳ್ತಾ ವ್ರತ ತಗೋಬೇಕಾಗತ್ತೆ ಗುರುಜಿ ಅನುಷ್ಠಾನ ಅಂತಂದ್ರೆ ನಲವತ್ತು ದಿವಸ ಮಾಡ್ತಕ್ಕಂಥದ್ದು ಗಂಡಸ್ರಾದ್ರೆ ಹೆಂಗಸ್ರಾದ್ರೆ ಇಪ್ಪತ್ತೊಂದು ದಿವಸ ಮಾಡ್ತಕ್ಕಂಥದ್ದು ಅದರಲ್ಲಿ ಇದೆ ಜಲಾನುಷ್ಠಾನ ಇದೆ ನೀರಲ್ಲಿ ಜಪ ಮಾಡ್ತಕ್ಕಂಥದ್ದು ಇದೆ ಯಾರು ತುಂಬಾ ಕಷ್ಟದಲ್ಲಿದ್ದಾರೆ ಸಂಕಟ ಕಟ್ಟೆ ಮಿಟೆ ಸಬ ಪೀರಾ ನೆಂದ್ರೆ ತುಳಸಿದಾಸರು ಕೂಡ ಜೈಲ್ಗೆ ಹಾಕಿದ್ರು ರಾಮ್ ಬೋಲಾ ಅಂತ ಅವ್ರ ಹೆಸರು ಜೈಲ್ಗೆ ಯಾರು ಹಾಕಿದ್ರು ಅಕ್ಬರ್ ಅಕ್ಬರು ಜೈಲ್ಗೆ ಹಾಕಿದ್ದನ್ನ ಚರಿತ್ರೆಯಲ್ಲಿ ಇತಿಹಾಸದಲ್ಲಿ ಅದು ದಾಖಲಾಗಿದೆ ಆ ಜೈಲಲ್ಲಿದ್ದ ಸಂದರ್ಭದಲ್ಲಿ ಅವರೇ ಸ್ವಯಂ ರಚಿತ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿದ್ರಿಂದ ಆ ಅರಮನೆ ಮೇಲೆ ಮಂಗಗಳ ದಾಳಿ ಆಗ್ತವೆ ಅವಾಗ ಭಯಪಟ್ಟಂತ ಅಕ್ಬರ್ ಬೀರ್ಬಲ್ ಕೇಳ್ತಾನೆ ಇದೇನಪ್ಪ ಇಂಥ ಮಂಗಗಳು ದೈತ್ಯ ಮಂಗಗಳು ನಾನು ನೋಡೇ ಇಲ್ಲ ಕಚ್ಚೋ ತರ ಬರ್ತವೆ ನೀನ್ ಯಾರೋ ರಾಮ ಭಕ್ತನಿಗೆ ನೋಡಿ ನೀನು ಕಷ್ಟ ಕೊಟ್ಟಿದ್ಯಾಟ್ಟಿದ್ಯಾ ಹೌದು ಅವನೊಬ್ಬ ರಾಮ ಭಕ್ತ ಅವ್ನು ಬಿಟ್ಬಿಡು ಇವೆಲ್ಲ ಹೋಗ್ತವೆ ಅವತ್ತೇ ಬಂದಿದ್ದೀ ಮಾತು ಮಾಯಾ ಅಂತ ಈ ಮಂಗಗಳು ಮಾಯಾಗೋದ್ವಂತೆ ಕ್ಷಣಾರ್ಧದಲ್ಲಿ ಹೌದು ಗುರುಜಿ ಹೌದು ಈಗ್ಲೂ ಅಯೋಧ್ಯೆ ಅನ್ಬೇಕಾದ್ರೆ ಅಲ್ಲಲ್ಲಿ ಹದ್ದುಗಳು ಕಾಣ್ ಸಿಕ್ತವೆ ಅಲ್ಲಲ್ಲಿ ಅಂದ್ರೆ ಹನುಮಾನ್ ಅಂದ್ರೆ ಮಾರುತಿ ಮಂಗಗಳು ಕಾಣ್ತವೆ ರಾಶಿ ರಾಶಿ ಬರ್ತಿದಾವೆ ಅಂತ ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ ಕಾಕತಾಳಿ ನಿಜವೋ ಸುಳ್ಳೋ ಗೊತ್ತಿಲ್ಲ ಬಟ್ ಆ ನಂಬಿಕೆ ಏನಂತೀರಿ ಗುರುಜಿ ಕಪಿ ಅಲ್ಲ ಹಾ ಕಪಿಗೂ ಹನುಮಾನ್ ವ್ಯತ್ಯಾಸ ಇದೆ ಕಪಿಗೆ ರಾತ್ರಿ ಕಣ್ಣು ಕಾಣೋದಿಲ್ಲ ಏ ಕಪಿ ಕಣ್ ಕಾಣಲ್ವಾ ಅಂತ ನಾವು ಬೈತೀವಲ್ಲ ಆ ಮಾತು ಯಾಕೆಂದ್ರೆ ರಾತ್ರಿ ಹೊತ್ತು ಕಣ್ ಕಾಣೋದಿಲ್ಲ ಅವಕ್ಕೆ ಸಂಜೆ ಆರರಿಂದ ಬೆಳಗ್ಗೆ ಆರು ಯಾವ ಕಪಿಗೂ ಕೂಡ ಪ್ರಪಂಚದಲ್ಲಿ ಕಣ್ ಕಾಣೋದಿಲ್ಲ ಇದು ಪರೀಕ್ಷಿಸಬಹುದು ಯಾರ್ ಬೇಕು ಆದ್ರೆ ಆಂಜನೇಯ ವಾಲ್ಮೀಕಿ ಬರೀತಾರೆ ಆಂಜನೇಯ ಸೀತಾನ್ವೇಷಣೆ ಕಾಲದಲ್ಲಿ ರಾತ್ರಿ ಕಾಲದಲ್ಲಿ ಈ ಮಾಯಾವಿ ರಾಕ್ಷಸರಿಂದ ತಪ್ಸ್ಕೊಳ್ಳಿಕ್ಕೆ ಸೀತಾನ್ವೇಷಣೆ ಅರಮನೆಯಲ್ಲಿ ಅಂತ ಬರ್ತದೆ ರಾತ್ರಿ ಕಾಲದಲ್ಲಿ ಹುಡುಕ್ತಾ ಅಂದ್ರೆ ಅವ್ನು ಕಣ್ ಕಾಣ್ತಾ ಇತ್ತು ಅಂದ್ರೆ ಅವನ್ ಕಪಿ ಅಲ್ಲ ಕಪಿ ಶ್ರೇಷ್ಠ ಕಪೀಶ್ ಅಂತಾರೆ ಅಪ್ಗ್ರೇಡ್ ಇನ್ನು ಲುಕ್ಸ್ ಲೈಕ್ ಮಂಕಿ ಬಟ್ ಇನ್ ಸೈಡ್ ಈಸ್ ಶಿವ ಅವನು ಶಿವ ಶಿವಾಂಶ ಸಂಭೂತನೆ ಶಿವನ ಅವತಾರವೇ ಹಾಗೆ ಹನ್ನೊಂದನೇ ಅವತಾರ ರುದ್ರ ಅವತಾರ ದ್ವಾದಶ ರುದ್ರರಲ್ಲಿ ಇವನು ಒಬ್ಬ ಅದೊಂದು ಒಡಂಬಡಿಕೆ ಮೇಲೆ ಇವ್ರು ಹುಟ್ಟಿ ಬಂದಿದ್ದು ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಶಿವ ಮತ್ತು ರಾಮ ಈಗ ನೋವ್ರು ಕಿತ್ತಾಡ್ತಾರೆ ಬೇರೆ ವೈಷ್ಣವರು ಬೇರೆ ದೇವರ್ ಬೆಸ್ಟ್ ಬಡೀಸ್ ಅಂತ ನಾನು ಹೇಳ್ತೇನೆ ನೇರವಾಗಿ ಪ್ರಸ್ತುತನ ಪ್ರಸ್ತುತನ ಗೊತ್ತಿಲ್ಲ ಗುರುಜಿ ನಾನು ಇದನ್ನ ಕೇಳಬೇಕು ಅಂತ ಅನ್ಕೊಂಡಿದ್ದೆ ರಾಮ ಅಂದಾಗ ಭಾರತೀಯರ ಅಸ್ಮಿತೆ ಅಂತ ನಾವು ಹೇಳ್ತೀವಿ ಶೈವರ್ ಇರ್ಬೋದು ಸ್ಮಾರತರ್ ಇರ್ಬೋದು ಶಿವನ ಆರಾಧಕರಿದ್ದಾರೆ ಅಂಥವ್ರು ಕೂಡ ಇವಾಗ ರಾಮ ರಾಮ ಅಂತಿದ್ರಲ್ಲ ಅದು ಹೇಗೆ ಎಂಥ ಶ್ರೇಷ್ಠ ವ್ಯಕ್ತಿತ್ವ ಶಿವಂದು ಅಂತಂದ್ರೆ ಶಿವ ತಾನು ಹೇಳ್ಬೋದಾಗಿತ್ತು ನಮ ಶಿವ ಅಂತ ಹೇಳಿ ಹೇಳು ನೀನು ಅಂತ ಪಾರ್ವತಿಗೆ ಹೇಳ್ಬೋದಾಗಿತ್ತು ಆದರೆ ನೀನು ರಾಮನ ಮಂತ್ರ ಶ್ರೇಷ್ಠವಾದ ಮಂತ್ರ ಉಚ್ಚಾರ ಉಚ್ಚಾರ ಮಾಡು ಅಂತ ಹೇಳ್ತಾನೆ ಯಾರು ಹೇಳಿದ್ರು ಇದು ನಮ್ಮ ಪುರಂದ್ರ ದಾಸರು ಹೇಳ್ತಾರೆ ರಾಮ ಮಂತ್ರವ ಜಪಿಸು ಹೇ ಮನುಜ ರಾಮ ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೇಳಬೇಡ ಸೋಮಶೇಖರ ತನ್ನ ಭಾಮೆಗೆ ಪೇಡಿದ ಮಂತ್ರ ಸೋಮಶೇಖರ ಯಾರು ಶಿವ ಶಿವ ತನ್ನ ಭಾಮೆ ಯಾರು ಪಾರ್ವತಿ ಸ್ವಯಂ ಶಿವನೇ ಪಾರ್ವತಿಗೆ ಹೇಳಿದಂತೆ ನೀನ್ ರಾಮ್ ಮಂತ್ರ ಅಂತ ಹಂಗಾದ್ರೆ ಅವರಿಬ್ಬರಲ್ಲಿ ಏನಾದ್ರೂ ವೈಮಾನಿಸಿ ಇದೆಯಾ ಶೈವರಲ್ಲಿ ವೈಷ್ಣವರಲ್ಲಿ ನಾವು ಮಾಡ್ಕೊಂಡಿರ್ತಕ್ಕಂಥ ಕರ್ಮಕಾಂಡ ನಮ್ಗೊಂತರ ತಿಕ್ಕಲು ನಾನ್ ಬೇರೆ ನೀನ್ ಬೇರೆ ನಮ್ಮ ಸಿದ್ಧಾಂತ ಬೇರೆ ನೀನ್ ಸಿದ್ಧಾಂತ ಬೇರೆ ಎಲ್ಲ ಆತ್ಮ ಸಿದ್ಧಾಂತ ಒಂದೇ ಇರೋದು ಎಲ್ಲರಿಗೂ ಭಗವಂತ ಒಂದೇ ಇರತಕ್ಕಂಥದ್ದು ಹೆಸರುಗಳು ಬೇರೆ ಒಬ್ಬರು ಅಲ್ಲ ಅಂತಾರೆ ಒಬ್ಬರು ಯಹೋ ಅಂತಾರೆ ನಾವು ಅನೇಕ ಹೆಸರುಗಳಿಂದ ಕರೀತೇವೆ ಆದ್ರೆ ಅವರು ಒಬ್ಬನೇ ಸರ್ವೇಶ್ವರ ಗುರುಜಿ ಹನುಮಂತ ರಾಮಾಯಣದ ಬಗ್ಗೆ ಹೇಳ್ತೀರಿ ಆಂಜನೇಯ ರಾಮಾಯಣ ಎಲ್ಲ ಮೇಲೆ ಪಟ್ಟಾಭಿಷೇಕದಲ್ಲಿ ಅವನು ಭಾಗಿಯಾಗಿದ್ದ ಪಟ್ಟಾಭಿಷೇಕ ನಡೆಯುವಾಗ ರಥಬೀದಿಗಳಲ್ಲಿ ಅವರ ಮೆರವಣಿಗೆ ಮಾಡುವಾಗ ಅಣ್ಣ ತಮ್ಮಂದರಿಬ್ರು ಮೂವರು ಛತ್ರ ಚಾಮರಲ್ಲಿ ಇಟ್ಕೊಂಡಿದ್ರೆ ಕೊಡೆಗಳನ್ನ ಆಂಜನೇಯ ಧ್ವಜ ಸಮೇತ ಹಾತು ವಜ್ರ ಧ್ವಜ ಬಿರಾಜಿ ರಾಮನ ಭಾವಚಿತ್ರ ಇರ್ತಕ್ಕಂತ ಜಂಡ ಹಿಂದ್ಗಡೆ ಇಡ್ಕೊಂಡಿದ್ನಂತೆ ಅದೆಲ್ಲ ಆಯಿತು ರಾಮಾಯಣ ಇದು ಅದು ಇದ್ದ ಎಲ್ಲ ಆಯ್ತು ಎಲ್ಲ ರಾಮರಾಜ್ಯ ಬಂತು ನನ್ಗಿನ್ನೇನು ಕೆಲಸ ಅಂತ ಅಂತೇಳಿ ಗಂಧಮಾದನ ಪರ್ವತಕ್ಕೆ ತಪಸ್ಸಿಗೆ ಹೋಗ್ತಾರೆ ಈ ಗಂಧಮಾದನ ಪರ್ವತ ಎಲ್ಲಿದೆ ಅಂತಂದ್ರೆ ಬದ್ರಿನಾಥ್ ಅಂತ ಏನಿದೆ ಇವಾಗ ಅದರ ನಲವತ್ತೈದು ಡಿಗ್ರಿ ಕೋನಕ್ಕೆ ಬರ್ತದೆ ಹಿಮಾಲಯದಲ್ಲಿ ಅಲ್ಲಿ ಆಕ್ಸಿಜನ್ ತುಂಬಾ ಕಡಿಮೆ ಇರೋದ್ರಿಂದ ಆ ಮಾರ್ಗವಾಗಿ ಹೋದಂಥ ಪಾಂಡವರು ಪರಲೋಕವಾಸಿಗಳಾದ್ರೆ ಯಾಕಂದ್ರೆ ಆಕ್ಸಿಜನ್ ಸಿಗಲಿಲ್ಲ ಅದು ಕಾರಣ ಮಾರ್ಗ ಆಕ್ಸಿಜನ್ ಸಿಗ್ಲಿಲ್ಲ ಅಲ್ಲಿ ತಪಸ್ಸಿ ಕೂರ್ತಾನೆ ಆ ತಪಸ್ಸಿನ ಗಾಢವಾದ ತಪಸ್ಸಿನ ಅನೇಕ ವರ್ಷಗಳಿರ್ತಾನೆ ಆ ಆಳವಾದ ತಪಸ್ಸಿನಲ್ಲಿ ಸವಿಕಲ್ಪ ಸಮಾಧಿಯಲ್ಲಿ ಅವನಿಗೆ ಮತ್ತೊಮ್ಮೆ ರಾಮಾಯಣದ ಎಲ್ಲ ದೃಶ್ಯಗಳು ಎ ಟು ಜಡ್ ಮುಂದೆ ಬಂದ್ಬಿಡ್ತು ಎಲ್ಲ ಪಾತ್ರಗಳು ಜೀವಂತವಾಗಿ ಇನ್ನೊಂದ್ಸರಿ ನಡೀತು ಅವನ ಧ್ಯಾನಾವಸ್ಥೆಯಲ್ಲಿ ನೋಡಿದ ಹಾಗೆ ತಾನು ದರ್ಶಿಸಿದ ಆ ಒಂದು ರಾಮಾಯಣವನ್ನ ಯಾಕಂದ್ರೆ ರಾಮಾಯಣದ ಒಂದು ಭಾಗವೇ ಅವನಾಗಿದ್ದ ವಾಲ್ಮೀಕಿ ಆಗಿರಲಿಲ್ಲ ಸ್ವಯಂ ಕಂಡವನು ಪ್ರತಿ ಸನ್ನಿವೇಶಗಳನ್ನು ನೋಡಿದವನು ಅವನು ಕಂಡಂಥ ರಾಮಾಯಣವನ್ನ ಆ ಉಗ್ರರುಗಳು ಅಂತ ಕಾಂತಾರೆ ಹೆಬ್ಬಂಡೆಗಳ ಮೇಲೆ ಬರೀತಾನೆ ಶ್ಲೋಕ ರೂಪದಲ್ಲಿ ಇದನ್ನು ಕೇಳಿಸ್ಕೊಂಡಂತ ವಾಲ್ಮೀಕಿ ಅವರು ಕಿವಿ ನೆಟ್ಟಗಾಗ್ತದೆ ಆಂಜನೇಯ ಒಂದು ರಾಮಾಯಣ ಬರೆದಿದ್ದಾನಂತೆ ಕಿವಿಯಿಂದ ಬಾಯಿಂದ ಬಾಯಿಗೆ ಹೋಗ್ತದೆ ಸೊ ನಾನು ನೋಡಬೇಕಲ್ಲ ಅಂತೇಳಿ ಆ ವಯಸ್ಸಲ್ಲದ ವಯಸ್ಸಲ್ಲಿ ಹೋಗ್ತಾರೆ ಅಪ್ಪ ನೀನೊಂದು ರಾಮಾಯಣ ಬರ್ದಿದ್ದೀಯಂತಲ್ಲ ಹೌದು ಏನೋ ಅನಿಸ್ತು ಬರ್ದೆ ನೋಡ ಶ್ಲೋಕ ರೂಪದಲ್ಲಿ ಬರ್ದಿ ಓದ್ಕೊಳ್ಳಿದ್ದೆ ಇಲ್ಲಪ್ಪ ನನ್ಗೆ ವಯಸ್ಸಾಗಿದೆ ಕಣ್ಣು ಮಂಜಾಗಿದೆ ಚಷ್ಮಾ ಬೇರೆ ತಂದಿಲ್ಲ ತಮಾಷೆಗೆ ನೀನು ಬರ್ದವನು ನೀನೇ ಅಂದಾಗ ರಾಮನ ಬಗ್ಗೆ ಹೇಳು ಅಂದ್ರೆ ಸಾಕು ಆಂಜನೇಯ ಪದ್ಮಾಸನ ಹಾಕೊಂಡು ಚಿನ್ಮದ್ರ ಇಟ್ಕೊಂಡು ಬೆನ್ನ ಇಟ್ಕೊಂಡು ಅದ್ಭುತ ಅವ್ನು ಖುಷಿಯೋ ಖುಷಿ ತಾನು ಬರ್ದಂತ ಶ್ಲೋಕ ರೂಪದ ರಾಮಾಯಣವನ್ನು ಹೇಳ್ತಾ ವಾಲ್ಮೀಕಿ ಕಣ್ಣಲ್ಲಿ ನೀರು ಬರ್ತದೆ ಕೊನೆಗೆ ಅಯ್ಯೋ ಅಯ್ಯೋ ತಮ್ಮ ಕಣ್ಣಲ್ಲಿ ನೀರು ತಮಗೆ ಉಪಚಾರ ಮಾಡಿದೇನು ನಾನು ಒಂದು ರಾಮಾಯಣ ಬರೆದು ನೀವು ಮೂಲ ರಾಮಾಯಣದ ಕರ್ತರು ನೀವು ನಾನು ಒಂದು ರಾಮಾಯಣ ಬರೆದು ನಿಮಗೆ ಅಪಚಾರ ಮಾಡ್ದಂಗೆ ಆಯ್ತೇನೋ ಅದಕ್ಕೆ ನಾನು ಅಳ್ತಾ ಇದ್ದೀನಿ ಇಲ್ಲ ಇದು ಆನಂದ ಅಶ್ರೋಪ ನಾನೇನು ಮಿಸ್ಟೇಕ್ ಮಾಡಿದ್ದೆ ನಾನು ರಾಮಾಯಣದಲ್ಲಿ ಅದನ್ನೆಲ್ಲ ಕರೆಕ್ಟ್ ಮಾಡಿ ಬರೆದಿದ್ದೀಯಪ್ಪ ನಾನು ಇಲ್ಲಿಗೆ ನಿಲ್ಲಿಸೋದಿಲ್ಲ ನಾನು ನಿನ್ನನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ದೇನೆ ಮೂಲ ರಾಮಾಯಣದಲ್ಲಿ ರಾಮನಿಗೆ ಕೊಟ್ಟಷ್ಟು ಪಾತ್ರ ನಿನ್ನ ಕೊಟ್ಟಿಲ್ಲ ಆದ್ಯತೆ ಹೀರೋನ್ ತುಂಬ ಹೈಲೈಟ್ ಮಾಡಿದ್ದೀನಿ ಸೊ ಹಾಗಾಗಿ ನಿನಗೆ ನೀನು ಸರಿ ಮಾಡಿದ್ಯಲ್ಲ ಇದಕ್ಕಿಂತ ಶ್ರೇಷ್ಠವಾದ ಇನ್ನೊಂದು ಬರೀತೀನಿ ಅಂತ ಸಂಕಲ್ಪ ಮಾಡಿಕೊಂಡು ವಾರಣಾಸಿಯಲ್ಲಿ ತುಳಸಿದಾಸರಾಗ ಗುಟ್ಟಿ ಅಂದರೆ ವಾಲ್ಮೀಕಿಯ ಪುನರಾವತಾರವೇ ತುಳಸಿದಾಸರು ಅವರು ತುಳಸಿ ರಾಮಾಯಣ ಬರೆದರು ರಾಮಚರಿತ ಮಾನಸ ಅದರ ಬರೆಯೋ ಪೂರ್ವದಲ್ಲಿ ಬರೆಯುವ ಪೂರ್ವದಲ್ಲಿ ಆಂಜನೇಯನಿಗೆ ಏನಾದರೂ ಒಂದು ಸಮರ್ಪಿತವಾದ ಶ್ಲೋಕ ಬರೀಬೇಕು ಅಂತ ಈಗಿನ ಮಧ್ಯಪ್ರದೇಶ ಉತ್ತರ ಪ್ರದೇಶ ಮಧ್ಯದಲ್ಲಿರ್ತಕ್ಕಂಥ ಚಿತ್ರಕೂಟದಲ್ಲಿ ಹೋಗಿ ಅಲ್ಲಿ ಒಂದು ಮೆಟ್ಟಿಲ ಮೇಲೆ ಕುತ್ಕೊಳ್ತಾರೆ ಒಂದೊಂದು ಮೆಟ್ಲ ಮೇಲೆ ಒಂದ್ ಶ್ಲೋಕ ಬರ್ಕೊಂಡು ಹೋಗ್ತಾರೆ ಕಾಕತಾಳಿ ಅದಕ್ಕೆ ಮೆಟ್ಲಿತ್ತು ಹನುಮ ಮಂದಿರ ಇವತ್ತು ಇದೆ ಅದಕ್ಕೆ ಇದೆ ಕಾಕತಾಳಿ ಇವಾಗ ಚಾಲಿಸ್ ಚಾಲೀಸ್ ಅಂದ್ರೆ ಅದು ಪೂರ್ತಿ ಪೂರ್ತಿ ಶ್ಲೋಕ ಗುರುಜಿ ನಾಸ್ತಿಕರು ಒಪ್ಕೊಳ್ಳುವ ಶ್ರೀ ಕುವೆಂಪು ಅವರು ಶ್ರೀರಾಮಾಯಣ ದರ್ಶನ ಬರೀತಾರೆ ಹ್ಮ್ ಇದು ಇದು ಸೋಜಿಗದ ಸೋಜಿಗದ ಪರಮಾವಧಿ ನನ್ಗೆ ಆಶ್ಚರ್ಯ ಆಗ್ತದೆ ಏನೋ ನಾಸ್ತಿಕರು ನಾಸ್ತಿಕವಾದ ವಿತಂಡವಾದ ವಿಚಾರಗಳು ವಿಚಾರವಾದಗಳು ಅಂತ ಇವರು ಹಾಕೊಳ್ತಾರೆ ಬೋರ್ಡ್ ಬಟ್ ವಿತಂಡವಾದಿಗಳು ಇವರಿಗೆ ಆದರ್ಶ ಯಾರು ಅಂತಂದ್ರೆ ಕುವೆಂಪು ಕುವೆಂಪುಗೆ ಯಾರ ಆದರ್ಶ ರಾಮಾಯಣ ರಾಮನ ಮೇಲೆ ಅಷ್ಟು ಅಪಾರವಾದ ಪ್ರೀತಿ ಇಲ್ಲದಿದ್ರೆ ಆ ಕೃತಿ ರಚನೆಗೆ ಯಾಕೆ ಕೈ ಆಗ್ತಾ ಇದ್ರು ಇವರು ಇದು ನನ್ನ ಕ್ವಶನ್ ಎಲ್ರಿಗೂ ಅಲ್ವಾ ಅಂದ್ರೆ ಕುವೆಂಪು ಅವರು ದೈವ ವಿರೋಧಿ ಆಗಿರ್ಲಿಲ್ಲ ಅರ್ಥ ಆಗ್ತಾ ಅವರು ಈ ಅಂದ್ರೆ ಅಲ್ಲ ವಿರುದ್ಧ ಅವಕಾಶ ಇದೆ ಅಲ್ಲ ಗುರುಜಿ ಪರಾಮರ್ಶೆ ಮಾಡ್ಕೊಳ್ ಬಹುದಲ್ವಾ ಈಗ ಏನು ವಿಚಾರವಾದಿಗಳು ಅಂತ ಏನು ಹೇಳಿ ಅವ್ರಿಗೆ ಗೊತ್ತಿದೆ ನನ್ನ ಪ್ರಕಾರ ಸಿದ್ದರಾಮಯ್ಯವರು ಪರಮ ದೈವ ಭಕ್ತರು ಅವ್ರ ಹೆಸರಲ್ಲೇ ಇದೆ ಗುರುಜಿ ಪರಮ ದೈವ ಭಕ್ತರು ಅವರು ಹುಂಡಿಯಲ್ಲಿ ಅವರು ದೇವಸ್ಥಾನಕ್ಕೆ ಹೋಗದೆ ಬರೋದಿಲ್ಲ ಹೌದು ಆದರೆ ಯಾವುದೋ ಒಂದು ತತ್ವ ಸಿದ್ಧಾಂತಕ್ಕೆ ಕಟ್ಟು ಬಿದ್ದಿರ್ತಕ್ಕಂಥ ಒಂದು ಪಕ್ಷದಲ್ಲಿರೋದ್ರಿಂದ ಅವರು ಅನಿವಾರ್ಯವಾಗಿ ಅಂತ ಸ್ಟೇಟ್ಮೆಂಟ್ಸ್ ಆಗ್ತದೆ ಹಾಗೆ ಆ ಪಕ್ಷದಲ್ಲಿರ್ತಕ್ಕಂಥವ್ರು ಹಾಗೆ ಕೆಲವರು ಕದ್ದು ಮುಚ್ಚಿ ದೇವಸ್ಥಾನಕ್ಕೆ ಹೋಗ್ತಾರೆ ತಮಿಳುನಾಡಲ್ಲಿ ಒಬ್ಬ ಮಹಾನುಭಾವ ಏನೋ ಹಿಂದೂಗಳೆಲ್ಲ ಅವರು ಇವರು ಅಂತ ಏನೋ ಬೈತಿದ್ದ ಆದ್ರೆ ನಾನು ಒಂದು ವಿಡಿಯೋ ನೋಡಿದೆ ದೇವಸ್ಥಾನಕ್ಕೆ ಹೋಗಿ ಅದು ಅಂಗವಸ್ತ್ರ ಹಾಕೊಂಡು ಪ್ರಸಾದ್ ತಗೊಂಡು ಬಂದಿದ್ದು ಇತ್ತೀಚೆಗೆ ಆಂಧ್ರ ಪ್ರದೇಶದ ಕ್ರಿಶ್ಚಿಯನ್ ಆಗಿರ್ತಕ್ಕಂಥ ರೆಡ್ಡಿ ಇದಾರಲ್ಲ ಹೌದು ಕ್ರಿಶ್ಚಿಯನ್ ಅವರು ಹೌದು ಅವ್ರಿಗೂ ದೈವಭಕ್ತಿ ಇದೆ ಹೌದು ದೈವಭಕ್ತಿ ಇದೆ ಅದನ್ನು ತೋರಿಸ್ ತೋರ್ಪಡಿಸ್ಕೊಂಬಿಟ್ರೆ ಎಲ್ಲಿ ನಮ್ ಫಾಲೋವರ್ಸ್ ದೂರ ಆಗ್ಬಿಡ್ತಾರೋ ಅನ್ನೋ ಒಂದು ಭಯಕ್ಕೆ ಹಂಗೆ ಗೊತ್ತಾಯ್ತು ಮಾತಾಡಿಸ್ತೇವೆ ಮಂದಿರ ಅಂದಾಗ ರಾಮ ಅಂದಾಗ ಭಕ್ತಿ ಅಂದಾಗ ನಮ್ಮ ಭಾರತದಲ್ಲಿ ಅಥವಾ ಸನಾತನ ಪರಂಪರೆಯಲ್ಲಿ ಮಂದಿರಕ್ಕೆ ದೇವಸ್ಥಾನಗಳಿಗೆ ದೇವಾಲಯಗಳಿಗೆ ಯಾಕೆ ಗುರುಜಿ ಅಂತ ಪ್ರಾಧಾನ್ಯತೆ ಅಂತದ್ದು ಏನಿದೆ ಅಲ್ಲಿ ಹಾ ಅದು ಒಂದು ಪವಿತ್ರವಾದ ಜಾಗ ಅಂತ ಯಾಕೆ ಕನ್ಸಿಡರ್ ಮಾಡಿದ್ದಾರೆ ಅಂದರೆ ಅದು ನಿತ್ಯ ಪೂಜೆ ಆಗ್ತದೆ ಧೂಪ ದೀಪ ಗಂಟೆ ಮತ್ತು ಕರ್ಪೂರ ಇವುಗಳು ನಿತ್ಯ ಅಲ್ಲಿ ಉರಿತಿರೋದ್ರಿಂದ ಅಲ್ಲೊಂದು ನೀವು ಮಂದಿರಕ್ಕೆ ಹೋದಾಗ ಒಂದು ವಿಶೇಷವಾದ ಫ್ರಾಗ್ರೆನ್ಸ್ ಬರ್ತದೆ ಆ ಸ್ಮೆಲ್ ಅಂತ ಹೇಳಬಾರ್ದು ಅದೇನೋ ಒಂದು ಪರಿಮಳ ಬರ್ತದೆ ಸೌರಭ ಸೌರಭ ಆ ಒಳಗಡೆ ಹೋಗ್ತಿದ್ದಾಗೇನೆ ಮನಸ್ಸು ಅಗ್ರಭಾವನೆಯಿಂದ ಶಾಂತ ಭಾವನೆಗೆ ಬಂದ್ಬಿಡ್ತದೆ ಅಲ್ಲಿ ಕೋಪ ಇರೋದಿಲ್ಲ ಇರೋದಿಲ್ಲ ಏನೋ ಒಂದು ಶಾಂತತೆ ಮನಸ್ಸನ್ನು ಆವರಿಸಿಬಿಡ್ತದೆ ಆಲಯದ ಪ್ರವೇಶ ಆಗ್ತಿದ್ದಾಗ ಗೊತ್ತಿದ್ದು ಗೊತ್ತಿಲ್ಲದೆ ಅಂದ್ರೆ ಅಲ್ಲಿ ನಿತ್ಯ ಮಂತ್ರ ಪಠನೆ ಆಗೋದರಿಂದ ಆ ಮಂತ್ರದ ತರಂಗಗಳು ಆ ಸ್ಥಳವನ್ನು ಶುದ್ಧಿ ಮಾಡ್ತವೆ ಅಪವಿತ್ರ ಪವಿತ್ರೋವಾ ಸರ್ವಾವಸ್ಥಾಂಗ ತೋಪಿ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ ಒಳಗಡೆ ಹೊರಗಡೆ ಎಲ್ಲ ಶುಚಿಯಾಗಲಿ ಅಂತ ಒಂದು ಮಂತ್ರ ಹೇಳುತ್ತೆ ಆ ಮಂತ್ರಗಳು ನಿತ್ಯ ಪಠನೆ ಆಗುವುದರಿಂದ ಅದು ಶಾಸ್ತ್ರೋಕ್ತವಾಗಿ ಘನಪಾಠಿಗಳು ಮಾಡಿದ್ರೆ ಇನ್ನೂ ಶ್ರೇಷ್ಠ ಸಂಸ್ಕೃತದಲ್ಲಿ ಘನಪಾಠಿಗಳು ಅಂತಂದ್ರೆ ಅವರು ಉಚ್ಚರಿಸುವ ಆ ಶಬ್ದ ಪಂಜಗಳು ಅದು ವೈಬ್ರೇಷನ್ ಜಾಸ್ತಿ ಇರ್ತದೆ ಆಯಸ್ಕಾಂತೀಯ ಗುಣಗಳು ಹೌದು ಆಯಸ್ಕಾಂತಿ ಅಲಂಗ ತರ ಏನು ಸಕಾರಾತ್ಮಕವಾದ ಒಂದು ಆಯಸ್ಕಾಂತೀಯ ತರಂಗಗಳು ನಮ್ಮ ಮೆದುಳಿನ ತರಂಗಗಳ ಮೇಲೆ ಆ ಫ್ರೀಕ್ವೆನ್ಸಿ ಮೇಲೆ ಪ್ರಭಾವ ಬೀರಿ ಟ್ರಾಂಕುಲೈಸ್ ಮಾಡಿ ನಾವು ನಮಗೆ ಗೊತ್ತಿಲ್ಲದ ಹಾಗೆ ಆಲ್ಫಾ ಸ್ಟೇಟ್ ಗೆ ಹೊರಟುತಿರೋ ಓಕೆ ಆಲ್ಫಾ वेव्स ಆರ್ ವೆರಿ ಗುಡ್ ಹಾ ಏನು ಅದೊಂದು ಪ್ರಸನ್ನತೆ ಉಂಟು ಮಾಡ್ತದೆ ಆ ಆಲ್ಫಾ ಸ್ಟೇಟ್ಗೆ ಹೋಗಿದ ತಕ್ಷಣ ಬ್ರೈನಲ್ಲಿ ಇರ್ತಕ್ಕಂಥ ನ್ಯೂರೋನ್ಸು ಡಿಫ್ರೆಂಟ್ ಆಗಿ ಆಕ್ಟ್ ಮಾಡ್ಲಿಕ್ಕೆ ಶುರು ಆಗ್ತವೆ ಸಕ್ರೀಷನ್ಸ್ ಅಂತ ಹೇಳ್ತೀವಿ ಅಲ್ಲಿ ವಿಶೇಷವಾದ ಹಾರ್ಮೋನ್ಸ್ ಇದೆ ಡೋಫಮಿನ್ ಇದೆ ಎಂಡೋಫಿನ್ಸ್ ಇದೆ ಇದನ್ನೆಲ್ಲ ನ್ಯೂರೋಪೆಪ್ಟೈಡರ್ಸ್ ಅಂತಾರೆ ಈ ಒಂದು ಸಕಾರಾತ್ಮಕ ಹಾರ್ಮೋನ್ಸ್ ಸಕ್ರೀಷನ್ ಆಗ್ತದೆ ಸ್ಪೆಷಲಿ ಪಿಟ್ಯೂಟರಿ ಗ್ರಂಥಿಯಿಂದ ಈ ಪಿಟ್ಯೂಟರಿ ಗ್ರಂಥಿ ಮದರ್ ಆಫ್ ಆಲ್ ಗ್ಲಾಂಟ್ಸ್ ಆ ಗ್ರಂಥಿಯಿಂದ ವಿಶೇಷವಾದ ಅಮೃತ ಸಿಂಚನ ಆಗ್ತದೆ ಕಿರುಣಾಲಿಗೆ ಮೂಲಕ ಆ ಅಮೃತ ಸಿಂಚನ ಅಂತಾರೆ ಅದಕ್ಕೆ ಅದೇ ಆ ಹುತ್ತಕ್ಕೆ ಹಾಲು ಹಾಕುವ ಸಂಕೇತ ಅದು ಆಗ್ತಾ ಇದೆಯಾ ದೇಹವೆಂಬ ಹುತ್ತದೊಳಗಡೆ ಮಲಗಿ ನಿದ್ರಿಸುತ್ತಿದೆ ಘಟಸರ್ಪ ಕುಂಡಲಿನ ಶಕ್ತಿ ಅಲ್ಲ ಪ್ರಾಣಾಯಾಮಗಳ ಪುಂಗಿ ಎನ್ನುವುದು ಬಡಿದೆಬ್ಬಿಸಿರಿ ಅದನ್ನು ಜಾಗೃತ ಅನ್ನೋದು ಅದೇನೆ ಕುಂಡಲಿನಿ ಜಾಗೃತಿ ಉತ್ಷ್ಟ ಜಾಗೃತ ಅಂತ ನೀನು ಎದ್ದಿದ್ಯಾ ನಿನ್ನೊಳಗಡೆ ಒಂದು ಮಲಗಿದೆ ಅದು ಹೇಳಬೇಕು ಆವಾಗ ನೀನು ಏನು ಬೇಕಾದ್ರು ಸಾಧಿಸಬಲ್ಲೆ ವಿವೇಕಾನಂದ ಹೇಳ್ತಾ ಅದೇ ನೀವು ಯು ಬಾಂಡ್ ಫಾರ್ ದಾಟ್ ಯು ಆರ್ ಎ ಬಾಂಡ್ ವಿನ್ನರ್ ಎಲ್ಲ ಶಕ್ತಿಗಳು ನಿನ್ನಲ್ಲಿ ಅಡಗಿವೆ ಏಳು ಎದ್ದು ಹೇಳು ಅಂದರೆ ಫಿಸಿಕಲಿ ಅಲ್ಲ ಅವುಗಳನ್ನು ಹುದುಗಿರುವ ದೈವಿಕ ಶಕ್ತಿಗಳನ್ನು ಬಡದೆಬಿಸು ಆ ದೈವಿಕ ಶಕ್ತಿಗಳ ಜಾಗೃತಿ ಸಂಕೇತವೇ ಟೆಂಪಲ್ ಅಲ್ಲಿಗೆ ಹೋದಾಗ ನಮ್ಮಲ್ಲಿರ್ತಕ್ಕಂಥ ಅಷ್ಟು ದೈವಿಕ ಏನು ಹಿಡನ್ ಎನರ್ಜಿ ಇದೆಯಲ್ಲ ಅದು ರಾಮ ಎಷ್ಟು ಮುಕ್ಕೋಟಿ ದೇವರುಗಳಿರುವಾಗ ರಾಮ ರಾಮನ ಗುಣಗಳು ಒಂದು ರಾಮ ಬದುಕಿದ ರೀತಿ ನಮಗೆ ಆದರ್ಶ ರಾಮನ ಸಾಧನೆ ಅವನ ತಾಳ್ಮೆ ಅವನ ಸಹನೆ ಕಟ್ಟಗಳ ಕಷ್ಟಗಳನ್ನು ಜಯಿಸಿದ ರೀತಿ ಅವನ ತ್ಯಾಗ ಭೋಗವಲ್ಲದ ತ್ಯಾಗ ಜೀವನ ಸರಳ ಜೀವನ ಶ್ರೇಷ್ಠ ಜೀವನ ಸತ್ಯಸಂಧತೆ ಮಾತಾಪಿತರ ಭಕ್ತಿ ಇದು ಎಲ್ರಿಗೂ ಅನುಕರಣೀಯ ಅಲ್ವ ಅಲ್ವೇ ಹಾಗಾಗಿ ಕೆಲವು ದೇವರುಗಳಲ್ಲಿ ಕೆಲವು ದೋಷಗಳಿದೆ ಈಗ ಶನಿ ದೇವರನ್ನು ಪೂಜಿಸ್ತಾರೆ ಹೌದು ಆದ್ರೆ ಭಯಪಟ್ಟು ಪೂಜಿಸೋದು ನನ್ನ ತಂಟೆಗೆ ಬರಬೇಡ ಅಂತ ರೌಡಿ ಮಾಮೂಲಿ ಅವರು ಅವ್ರ ಭಕ್ತರು ಇದ್ದಾರೆ ಆದ್ರೆ ಭಕ್ತಿಯಿಂದ ನಾನು ಅಂತಂದ್ರೆ ಇಲ್ಲ ಅವನು ಕಷ್ಟ ಕೊಡಬಾರ್ದು ಅವ್ನು ನಮ್ಮ ರಾಶಿಗೆ ಬರಬಾರ್ದು ಸಾಡೆ ಸಾಂಗ್ಳಿಕ ಆಗಬಾರ್ದು ಅಂತ ಹೆದರ್ಕೊಂಡು ರಾಮನಲ್ಲಿ ಹೆದರ್ಕೊಂಡು ಅಪೂಜಿಸ್ತಾ ಇಲ್ಲ ಅವನು ಪುರುಷಾರ್ಥ ಫಲಗಳನ್ನು ಕೊಡೋನು ಚತುರ್ವಿಧ ಪುರುಷಾರ್ಥ ಫಲಗಳನ್ನು ಕೊಡ್ತಾನೆ ಅಂತ ತುಳಸಿದಾಸರು ಬರೀತಾರೆ ಹ ಗುರುಜಿ ಈಗ ಸುಮ್ಮನೆ ತಮಾಷೆಗೆ ಮಾತಾಡಬೇಕಾದ್ರೂನು ಅಾ ನಿಮಗೆ ಎಂತ ಗಂಡ ಬೇಕು ಅಂದ್ರೆ ಬೇಕಾದ್ರೆ ಕೃಷ್ಣನಂತ ಗಂಡ ಬೇಕಾದ್ರೆ ಸಿಗ್ಲಿ ರಾಮನಂತವನ ಬೇಡ ರಾಮನ್ ಜೊತೆಗೆ ಹೆಂಡ್ತಿ ಸೀತಾ ಮತ್ತೆ ಸರಿಯಾಗಿ ಜೀವನಾನೇ ನಡೆಸಲಿಲ್ಲ ಈ ತರದ ಮಾತುಗಳನ್ನು ಆಡ್ತಾರೆ ನೀವು ಅದನ್ನ ಲೌಕಿಕವಾಗಿ ಅದನ್ನ ಹ್ಮ್ ಕಾಣುತ್ತೆ ನಮಗೆ ಹೌದು ಆದ್ರೆ ಪರಮಾರ್ಥ ಬೇರೆ ಹ್ಮ್ ಪರಮಾರ್ಥ ಬೇರೆ ಈಗ ಯಾರು ಅಗಸ್ತಿನ್ ಆತ್ಮ ಅಂತಕಂತದ್ದು ರಾಮ ಹೌದು ದೇಹ ಸೀತ ಒಳಗಿನ ಸುಪ್ತ ಮನಸ್ಸೇ ಹನುಮ ಹ್ಮ್ ನಾವು নিদ্রಿಸುವಾಗಲೂ ಕೂಡ ಎಲ್ಲಾ ಕೆಲಸಗಳು ಮಾಡೋವನೇ ಹನುಮ ಓಕೆ ಎಂಡೋಕ್ರೈನ್ ಸಿಸ್ಟಮ್ ನೋಡಿಕೊಂಡ ನನುಮ ಇನ್ನು ಐಚ್ಛಿಕ ಅನೈಚ್ಛಿಕ ಅಂತ ಎರಡು ಭಾಗಲಿದೆ ಐಚ್ಛಿಕ ಲಕ್ಷ್ಮಣ ಅಲ್ಲಿ ಕೂಡ ರಾಮಾಯಣದಲ್ಲಿ ರಾಮನಿಗೆ ಇಬ್ಬರು ಸಹಾಯಕರಿದ್ರು ಹನುಮ ಸಿಗುವಂತ ಮುಂಚೆ ಲಕ್ಷ್ಮಣ ಎಲ್ಲ ಮಾಡ್ತಾ ಇದ್ದ ಹನುಮ ಸಿಕ್ಕದ ಮೇಲೆ ಮಹತ್ ಕಾರ್ಯಗಳನ್ನು ಹನುಮನಿಗೆ ವಹಿಸ್ತಾ ಇದ್ರು ಹಾಗೆ ಮಹತ್ ಕಾರ್ಯಗಳು ದೇಹದಲ್ಲಿ ಆಂಜನೇಯ ನಿರ್ವಹಿಸ್ತಾನೆ ಸಣ್ಣ ಸಣ್ಣ ಕಾರ್ಯಗಳು ಐಚ್ಛಿಕ ಅಂಗಾಂಗಗಳನ್ನು ಲಕ್ಷ್ಮಣ ನಿರ್ವಹಿಸ್ತಾನೆ ವೈದೇಹಿ ಅಂದ್ರೆ ಈ ದೇಹನೇ ವೈದೇಹಿ ಅಂದ್ರೆ ಸೀತೆ ಎಲ್ಲಿಂದ ಬಂದವಳು ಮಣ್ಣಿಂದ ಬಂದವಳು ಮತ್ತೆ ಎಲ್ಲಿಗೆ ಹೋದ್ಲು ಮಣ್ಣಿಗೆ ಹೋದ್ಲು ಭೂಮಿಗೆ ಓದ್ಲು ಸೊ ಇದು ಮಣ್ಣಿಂದ ಬಂದ ಶರೀರ ಎಲ್ಲಿಗೆ ಹೋಗ್ತದೆ ಹೀಗೆ ಹಾಗಾಗಿ ಈ ಶರೀರದ ಎಲ್ಲ ತತ್ವಗಳು ರಾಮನಿಗೆ ಬಹಳ ರಾಮ ಲಕ್ಷ್ಮಣ ಸೀತಾ ಹನುಮನಿಗೆ ಬಹಳ ಹೋಲ್ತವೆ ಹಾಗಾಗಿ ಅವರು ಎಲ್ಲರಿಗಿಂತ ಅವರು ಅವರಿಗೆ ಪ್ರಥಮ ಆದ್ಯತೆ ಗುಡಿ ಕಟ್ಟೋ ವಿಚಾರದಲ್ಲಿ ರಾಮದೇವರ ಇಲ್ಲದ ಗುಡಿ ಇರಬಹುದು ಹನು ದೇವರ ಇಲ್ಲದ ಗುಡಿ ಇಲ್ಲ ಯಾಕಂತ ರಾಮ ಹೋಗುವಾಗ ಸರಿಯೂ ನದಿಯಲ್ಲಿ ಆ ಅಂಬಿಗ ಏನಿದ್ದ ಒಂದೊಂದು ನಂದೊಂದು ಆಸೆ ಏನಪ್ಪ ದುಡ್ಡು ಕೊಡ್ತೀನಲ್ಲ ಬೋಟ್ ನಡ್ಸು ಇಲ್ಲ ನಂಗೆ ದುಡ್ಡು ಬೇಡ ನಿಮ್ಮನ್ನು ಹಗ್ ಮಾಡಬೇಕ ಅವನನ್ನು ಹಗ್ ಮಾಡ್ದ ಅಂದ್ರೆ ಜಾತಿ ಭೇದ ಇರಲಿಲ್ಲ ಅನ್ನೋದು ಕೂಡ ವರ್ಣ ಭೇದ ಇರಲಿಲ್ಲ ಜಾತಿ ಭೇದ ಇರಲಿಲ್ಲ ರಾಮನಿಗೆ ಆಂಜನೇಯನ್ ಕ್ಷಿತ್ರಿಯ ಕೊಲದವ್ ಅಲ್ವಲ್ಲ ಬ್ರಾಹ್ಮಣ ಕೊಲ್ಲದವನ್ ಅಲ್ವಲ್ಲ ಕಪಿಕುಳದವನಲ್ಲ ಹೌದು ಆಂಜನೇಯನ್ ಯಾಕೆ ತಪ್ಪಿಕೋಬೇಕು ಏನೋ ನಿಂಗೆ ಒಂದು ಬಹುಮಾನ ಕೊಡ್ತೀನಿ ಅಂತ ಹೇಳ್ಬೋದಾಗಿತ್ತಲ್ಲ ಬಿರುದು ಕೊಡ್ತೀನಿ ಬಾವಲಿ ಕೊಡ್ತೀನಿ ಇವಾಗೆಲ್ಲ ಬಿರುದಿ ಬಾವಲಿ ಕೊಟ್ಟರೆ ಯಾರು ಬೇಕಾದ್ರೂ ತೆಗಳ ಸೊ ಇದಕ್ಕೆ ವಿರುದ್ಧವಾದ ಸಂಸ್ಕೃತಿ ರಾಮನ್ ಖಂಡಿತ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರಾಮ ಅಂದ್ರೇನು ಹನುಮ ಅಂದ್ರೇನು ರಾಮ ನಮ್ಮನ್ನ ಹೇಗೆ ರಕ್ಷೆ ಮಾಡ್ತಾನೆ ನಮ್ಮ ಜೀವನ ಶೈಲಿ ಹೇಗಿರಬೇಕು ಅಂತ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರಿ ಧನ್ಯವಾದ ಗುರುಜಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮಿ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ಅವರ ನನೆ ರಾಮ ಅಂದ ಸಂದರ್ಭದಲ್ಲಿ ಆತನೇ ಆದರ್ಶ ಗುಣಗಳು ಪ್ರತಿಯೊಂದು ಬದುಕಿದ ರೀತಿ ನಮ್ಮೆಲ್ಲರಿಗೂ ಆದರ್ಶ ನಾವೆಲ್ಲರೂ ಕೂಡ ರಾಮ ಮಂದಿರದ ಈ ಉದ್ಘಾಟನೆಯ ಸಂದರ್ಭದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ನಮ್ಮ ಬದುಕಲ್ಲೂ ಕೂಡ ರಾಮನ ಆದರ್ಶ ಗುಣಗಳನ್ನು ಪರಿಪಾಲಿಸುತ್ತಾ ಯಶಸ್ಸಿನ ಹಾದಿಯನ್ನು ನಾವು ಪಡೆದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ